ಆದೀತು, ನಾನು ಯೋಚಿಸಲೇ ಇಲ್ಲ. ಶಿವನೇ, ನನ್ನ ಹಠವನ್ನು ಮುಂದಿಟ್ಟುಕೊಂಡು ಕೊನೆಯ ಉಸಿರಿನವರೆಗೂ ಹೋರಾಟ ಮಾಡಿ ಒಂದೋ ನಾನು ಇಲ್ಲ ರಾಮ ಅಂತ ಕಂಕಣಬದ್ಧನಾದರೂ ಒಮ್ಮೆ ನಾನು ಹಿಂದೆ ನೋಡಿದಾಗ, ನಾನು ಸಾಗಿ ಬಂದ ಮಾರ್ಗವನ್ನು ಅವಲೋಕಿಸಿದಾಗ, ಮುಂದೆ ನನಗೆ ಲಾಭವಾದರೂ ಈ ಕಳೆದುಕೊಂಡಂತಹ ನಷ್ಟವನ್ನು ತುಂಬಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಎಂತೆಂಥವರೆಲ್ಲ ಇದ್ದರು. ರಾವಣೋ ಲೋಕ ರಾವಣ, ಬರೇ ಜನ ಹೆದರಿಕೆಯಿಂದ ಹೊಗಳಿದ್ದಲ್ಲ ಅದು. ಎಲ್ಲಿಯೋ ಹುಟ್ಟಿ ಬೆಳೆಯುತ್ತಾ ಬೆಳೆಯುತ್ತಾ ಇನ್ನೆಲ್ಲಿಗೆ ಮುಟ್ಟುವುದಕ್ಕೆ ಸಾಧ್ಯ, ಅಲ್ಲಿಂದ ಒಂದು 2 ಅಂಗುಲ ಕೆಳಗಿದ್ದೇನೆ ನಾನು. ನಾನು ಸಾಧಿಸಿದ ಪ್ರಗತಿಯಿಂದ ನಾನು ಆತ್ಮತೃಪ್ತನೇ. ಆದರೆ ಮನಸ್ಸಾಕ್ಷಿ ಅಂತ ಒಂದು ಇದೆಯಲ್ಲ, ಮನಸ್ಸಾಕ್ಷಿಗೆ ಸರಿಯಾಗಿ ಆಲೋಚಿಸುವಾಗ ನನ್ನಂಥವನು ಮಾಡಬಾರದೇ ಇದ್ದ ಕೆಲಸ ಅದು. ಇನ್ನೊಬ್ಬನ ಹೆಂಡತಿಯನ್ನು ಅಪಹರಿಸುವುದು, ಅಪಹರಿಸುವ ಮಾತು ಬಿಡೋಣ, ತರುವುದಾದರೂ ತರುವುದು ಯಾಕೆ, ಅವಳ ಮೇಲೆ ಕಣ್ಣು ಹಾಕುವುದು ಕೂಡ ನಾಗರಿಕತೆಯ ಲಕ್ಷಣ ಅಲ್ಲ, ನನ್ನಂತಹ ಸುಸಂಸ್ಕೃತನಿಗೆ ಭೂಷಣವೂ ಅಲ್ಲ. ಏನಾಯಿತೋ ಗೊತ್ತಿಲ್ಲ, ನನ್ನ ತಂಗಿಯಾದಂತಹ ಶೂರ್ಪನಖ ಆ ಸೀತೆಯನ್ನು ವರ್ಣಿಸುವಾಗ ಕೇಳಿ ಮೈ ಮರೆತೆ, ಮನಸ್ಸಿಗೆ ಮರುಳು ಹಿಡಿಯಿತು. ಹೆಣ್ಣಾದವಳೊಬ್ಬಳು ಇನ್ನೊಂದು ಹೆಣ್ಣನ್ನು ಹೊಗಳುವುದೇ ಇಲ್ಲ, ಸೌಂದರ್ಯವನ್ನು ಬಣ್ಣಿಸುವುದೇ ಇಲ್ಲ, ಅದರಲ್ಲೂ ನನ್ನ ತಂಗಿ ಎಂಥವಳು ಅಂತ ನನಗೆ ಗೊತ್ತು. ಅವಳೇ ಹೇಳ್ತಾಳೆ, ಹೆಣ್ಣಾಗಿ ನಾನು ಹುಚ್ಚು ಕಟ್ಟಿದೆ, ಅಂತ ಹೆಣ್ಣಿಲ್ಲ. ಅಣ್ಣ, ಅತ್ಯುನ್ನತ ಶಿಖರದಲ್ಲಿ ಏರಿದ್ದಿ, ಆದರೆ ಸೀತೆಯನ್ನು ಕಂಡಾವಾಗ ನೀನು ಇನ್ನೂ ಬಹಳ ಕೆಳಗಿದ್ದಿ ಅಂತ ತೋರ್ತದೆ. ಸೀತೆಯಂತಹ ಹೆಣ್ಣಿನ ಕೈ ಹಿಡಿಯದೆ ನಿನ್ನ ಐಶ್ವರ್ಯ ಶೋಭಿಸುವುದಿಲ್ಲ. ಮೈಮರೆತ ನಾನು ತಂಗಿಯ ಸವಿನುಡಿಗೆ ಹಂಗಿಗನಾಗಿಬಿಟ್ಟೆ. ಆಗಲೇ ತೀರ್ಮಾನಿಸಿದೆ, ಸೀತೆಯನ್ನು ತಂದೆ ತೀರಬೇಕು ಅಂತ. ಮಾರೀಚ ಮಾವನನ್ನು ಕಂಡು ಮಾತಾಡಿದಾಗ ರಾವಣ ಬೇಡ, ಅದು ಸರಿಯಲ್ಲ ಅಂತ ಹೇಳುವಾಗ ಹೌದು ಅಂತ ತೋರಿತು. ನಾನು ಓದಿದ ಶಾಸ್ತ್ರ, ನಾನು ಸಾಧಿಸಿದ ತಪಸ್ಸಿನ ಫಲ, ಈ ಬೆಳಕಿನಲ್ಲಿ ಛೆ, ಈ ಕತ್ತಲೆಗೆ ನಾನು ಹೋಗಬಾರದು ಅಂತ ಮರಳಿ ಬಂದೆ. ಒಮ್ಮೆಯೋ 2 ಸಲವೋ 3 ಸಲವೋ. ಆ ಬಳಿಕ ನನ್ನ ತಂಗಿಯೇ ತೊಡಗಿದಳು. ನನ್ನ ರಾಣಿವಾಸದ ಮುಂದೆ ನಾನು ತಿರುಗಾಡುತ್ತಿರುವಾಗ ಹಂಗಿಸುವುದಕ್ಕೆ ತೊಡಗಿದಳು. ಮೊದಲು ಅವಳ ಸವಿಮಾತಿಗೆ ಹಂಗಿಗನಾದದ್ದು ನಾನು. ಕೊನೆಗೆ ನೋಡಿ ನೋಡಿ ನಮ್ಮಣ್ಣ 3 ಲೋಕದ ಗಂಡ, ಅವನ ತಂಗಿ ನಾನು. ನನ್ನ ಮುಖವೊಮ್ಮೆ ನೋಡಿ, ಇದನ್ನು ಕಂಡು ಲಂಕಾಲಕ್ಷ್ಮಿಯ ಮೂಗನ್ನೇ ಆ ರಾಮ ಕತ್ತರಿಸಿದ್ದಾನೆ ಎಂಬುದನ್ನು ಮರೆತು ವೈಭವದಿಂದ ಮೀಸೆಯನ್ನು ಹುರಿ ಮಾಡುತ್ತಾ ಇದ್ದಾನೆ ಇವನ ಗಂಡುತನ. ರಾಣಿವಾಸದವರೇ, ಸ್ವಲ್ಪ ಜಾಗ್ರತೆ ಮಾಡಿ, ನಮ್ಮಣ್ಣ ಈಗ ಮೊದಲನ ಹಾಗಿಲ್ಲ. ಹೊರಗಿನ ಗಾಂಭೀರ್ಯ ಮಾತ್ರ, ಒಳಗಿಂದ ಶೈಥಲ್ಯ ಬಂದದೆ. ಹೀಗೆ ಹೇಳುವಾಗ ನನಗೆ ತೋರಿತು, ಛ, ಇವಳು ಹೀಗೆ ಮೂದಲಿಸ್ತಾ ಇದ್ದಾಳಲ್ಲ, ಸತ್ತೆ, ಬದುಕಿದರೆ ಬದುಕೇನು ಅಂತ ಕೈ ಹಾಕಿದೆ. ಸೀತೆಯನ್ನು ತಂದೆ. ರಾಮ ಬರಲಿಕ್ಕಿಲ್ಲ ಅಂತ ಯೋಚನೆ ಇತ್ತು, ಬಂದ. ಸೇತು ಬಂಧನವಾಯಿತು, ಯುದ್ಧ ಪ್ರಾರಂಭವಾಯಿತು. ಆಗಲಿ ಯುದ್ಧವಾದರೂ 1 ತಿಂಗಳು 2 ತಿಂಗಳು ಸಾಗಿ, ಆ ಬಳಿಕ ನಾನು ಸರ್ವಸ್ವವನ್ನು ಕಳಕೊಂಡ್ರು ನನಗೆ ಸತ್ತಲಿಗೂ ಕೀರ್ತಿ ಬರ್ತಿತ್ತು. ಇದೇನಿದೆ, 4-5 ದಿವಸಗಳ ಒಳಗೆ ಆದ ನಷ್ಟ ಎಷ್ಟು, ಉತ್ಪಾತ ಎಷ್ಟು, ಈ ಮುಖವನ್ನು ಸಾರ್ವಜನಿಕರಿಗೆ ನಾನು ಹೇಗೆ ತೋರಿಸಲಿ? ಹಾಗಾದರೆ ತೋರಿಸದೆ ಬೇರೆ ಎಲ್ಲಿ ಉಳಿಯಲಿ? ಮಂಡೋದರಿಯ ಸೀರೆ ಸೆರಗಿನಲ್ಲಿ ತಲೆ ತುರುಕಿಸಿಕೊಂಡು ಷಂಡನಂತೆ ಬಾಳೋದು ನನ್ನ ಬದುಕೆ ಅಲ್ಲ. ನಾಳೆಗೆ ಯುದ್ಧವನ್ನು ಮಾಡಿಯೇ ತೀರಬೇಕು, ಆದರೆ ಸ್ವಲ್ಪ ವಿಶ್ರಾಂತಿ ಬೇಕು. ವಿಶ್ರಾಂತಿ ಬೇಕು ಅಂತ ಚಾರಕರನ್ನು ಕಳುಹಿಸಿ ನನ್ನ ಅಂತಃಪುರ, ನನ್ನ ಮಕ್ಕಳ ತಾಯಿ ಮಹಾರಾಣಿ ಮಂಡೋದರಿಯ ಈ ಭವನಕ್ಕೆ ಬಂದು ಹಾಸಿಗೆಯಲ್ಲಿ ಉರುಳಿದೆ. ಹಾಸಿಗೆಯಲ್ಲಿ ಮೈ ಉರುಳಿತೆ ಹೊರತು ನನ್ನ ಮನಸ್ಸು ಮಲಗಲಿಲ್ಲ. ಅದು ಕೂಡ ಈಗ ಉರುಳಾಟಕ್ಕೆ ತೊಡಗಿದೆ. ಅಲ್ಲೋಲ ಕಲ್ಲೋಲವಾಗುತ್ತಾ ಇದೆ ಹೃದಯದಲ್ಲಿ. ಕೆಲವೊಮ್ಮೆ ತೋರ್ತದೆ, ಚಿತ್ತಶಾಂತಿಯನ್ನು ತಂದುಕೊಳ್ಳುವುದಕ್ಕೆ ನಾನು ಮಂಡೋದರಿಯ ಅಂತರ್ಭವನಕ್ಕೆ ಬಂದದ್ದೇ ಆಗಲಿಲ್ಲ ಅಂತ. ಇಲ್ಲಿ ಬಂದಾಗ ಸ್ವಕೀಯವಾದಂತಹ ನನ್ನ ದಾಂಪತ್ಯ ಜೀವನದ ಆ ಸವಿ ಅದು ಮರುಕಳಿಸಿ ಇಲ್ಲೆಲ್ಲವೇ ನನ್ನ ಸೀಮಂತ ಪುತ್ರನಾದಂತಹ ಇಂದ್ರಾರಿಗೆ ತೊಟ್ಟಿಲು ಕಟ್ಟಿದ್ದು. ಕೈಲಾಸವಾಸಿಯಾದ ಸದಾಶಿವನನ್ನು ಕೈಲಾಸ ಸಹಿತವಾಗಿ ಭುಜದಂಡದಲ್ಲಿ ಹೊತ್ತ ನಾನು ಅಲ್ಲೊಮ್ಮೆ ಶಿವನಿಗೆ ಜೋಗುಳ ಹಾಡಿದ್ದೆ. ಆ ನಂತರ ಹಾಡಿದ್ದು ನಾನು ಈ ನನ್ನ ಸೀಮಂತ ಪುತ್ರನ ಮುಖ ನೋಡಿ. ಕೈಲಾಸವನ್ನೇ ಅಲುಗಾಡಿಸಿದಂತಹ ಈ ಭುಜದಂಡದಿಂದ ತೊಟ್ಟಿಲ್ಲ ಬಳ್ಳಿ ಹಿಡಿದದ್ದು ನನ್ನ ಮಗನಿಗಾಗಿ. ಆ ಹಿಂದಿನ ಚಿತ್ರ ಎಲ್ಲ ಕಣ್ಣ ಮುಂದೆ ಬರುತ್ತದೆ. ಇಂದ್ರಾರಿ ಇಲ್ಲೇ ಹರಿದಾಡಿದ್ದು, ಇಲ್ಲೇ ನಡೆದಾಡಿದ್ದು, ಇಲ್ಲೇ ತೊದಲಾಗಿ ಅಪ್ಪ ಅಪ್ಪ ಅಂತ ಹೇಳಿದ್ದು. ಕಳ್ಕೊಂಡೆನಲ್ಲ, ಏನು ಮಾಡೋದು? ಆದದ್ದನ್ನು ಅನುಭವಿಸಬೇಕು. ಹರನೇ ಶಂಕರನೇ, ಪಾರ್ವತಿವರನೇ, ಗಿರಿಜಾವರನೇ, ಸ್ವಲ್ಪ ತಲೆ ಅಡ್ಡ ಹಾಕ್ತೇನೆ, ನಿದ್ರೆ ಬರುವುದಿಲ್ಲ. ಬೆಳಗಾಗಲಿ. ದುರುಳ ನೀಚೇರದೋಳು ತರಹರ ಗೋಳು ದೀರ್ಘ ಪರ್ಯದಾನರಿತು ಬೇಗ ಕರುಣಿ ಮಂಡೋದರಿ ಕರಗೈಸುವುದ ತನ್ನ ಏನಿದು ಚಿಂತೆಯೇ ನಿಮಗೆ? ಚಿಂತಿಸೋದ್ಯಾದಕ್ಕಿಂತ ಪ್ರಾಣಕಾಂತ ಚಿಂತಿಸೋದ್ಯಾದಕ್ಕಿಂತ ಪ್ರಾಣಕಾಂತ ಬಲವಂತ ನಿಮ್ಮನ್ನೇ ಸ್ಥಿತಿಯಲ್ಲಿ ಕಾಣಬಯಸುವವಳು ನಿಮ್ಮ ಸತಿ ಈ ಮಂಡೋದರಿಯಲ್ಲ. ಈಗ ದುಃಖಿಸಿ ಏನು ಪ್ರಯೋಜನ? ಈ ಮೊದಲೇ ಹಿರಿಯರೆಲ್ಲ ನಿಮಗೆ ಹೇಳಿದ್ರು, ಬಲವಂತನಾದಂತಹ ರಾಮನ ವಿರೋಧ ಸಲ್ಲದು, ಸೀತಾಪಹಾರ ಲೇಸಲ್ಲ, ಅದರಿಂದ ಶೋಭೆ ಇಲ್ಲ ಅಂತ. ಆ ಮಾತುಗಳನ್ನೆಲ್ಲ ಮೀರಿ ಈಗ ನೀವು ದುಃಖಿಸ್ತಾ ಇದ್ದೀರಿ. ಹಲವಾರು ಕಷ್ಟ ನಷ್ಟಗಳನ್ನೆಲ್ಲ ನಾವು ಅನುಭವಿಸಬೇಕಾಯಿತು. ಯಾಕೆ ಮರುಗುತ್ತಿದ್ದೀರಿ? ಒಂದು ದಾರಿ ಹೇಳ್ತೀರಿ. ಸೀತಾಪತಿಯಾದ ರಾಮ ಲಕ್ಷ್ಮೀಕಾಂತನೂ ಹೌದು ಅನ್ನುವುದು ಜನಜನಿತವಾಗಿ ತಿಳಿದಂತಹ ಸತ್ಯ. ಶರಣಾಗಿ ಬಂದವರನ್ನು ಕರುಣೆಯಿಂದ ಕಾಪಾಡುವ ಔದಾರ್ಯ ಆತನಲ್ಲಿದೆ ಎನ್ನುವುದರ ಬಗ್ಗೆ ವಿಭೀಷಣ ಪ್ರಕರಣದಿಂದ ನಮಗೆ ಅರ್ಥವಾಗ್ತದೆ. ಆದ್ದರಿಂದ ಸೀತೆಯನ್ನು ಮರಳಿ ರಾಮನಿಗೊಪ್ಪಿಸಿ ನಾವು ಸುಖವಾಗಿರಬಹುದಲ್ಲ. ಮಂಡೋದರಿ ಬದುಕುವ ದಾರಿ ಏನು ಅಂತ ನನಗೆ ಗೊತ್ತಿಲ್ಲ ಅಂತಲ್ಲ. ಇದು ಮಕ್ಕಳು ಕೂಡ ಹೇಳುವಂತಹದ್ದೇ. ರಾಮನಿಗೆ ಶರಣಾದರೆ ಮುಗಿದು ಹೋಯ್ತಲ್ಲ, ಯಾಕೆ ಶರಣಾಗಬೇಕು? ನೀನು ಹೇಳ್ತಿ ಪಂಥ ಒಳಿದು ಹೋಯ್ತೆ ಅಂತ. ಹೋಯ್ತೆ ರಾವಣತ್ವಕ್ಕೆ ಇರುವುದೇ ಅದು ಪಂಥ. ಉರಿಯುವುದನ್ನು ಬಿಟ್ಟು ಕೊಟ್ರೆ ಬೆಂಕಿ ನೊಂದಿ ಹೋಯ್ತು ಅಂತ ಅರ್ಥ. ಆ ಹಠ ಪಂಥ ಏನು ಬಂದರೂ ಎದೆಯೊಡ್ಡಿ ಎದುರಿಸುವಂತಹ ಎದೆಗಾರಿಕೆ, ಇದು ರಾವಣನ ಉಸಿರು. ಅದು ಅಳಿಯುವಂತಹದ್ದಲ್ಲ, ಅದು ಉಳಿಯುವಂತಹದ್ದು. ಆದ್ರೆ ಕೆಲವೊಮ್ಮೆ ಉರಿಯುತ್ತಿರುವ ಬೆಂಕಿಗೆ ಒಂದು ಮಬ್ಬು ಬರುವುದುಂಟು. ಮಬ್ಬು ಯಾವುದರಿಂದ ಬರ್ತದೆ? ಬೂದಿ ಹೆಚ್ಚಿದ್ರಿಂದ. ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡವೇ ಜ್ವಲಿಸಬೇಕಾಗಿದ್ದಂತಹ ಅಗ್ನಿಯ ರಾವಣ ವಿಚಾರಿಸಲಿಲ್ಲ, ನೀನು ಯೋಚಿಸಲಿಲ್ಲ. ಮಿಕ್ಕವರ ಹಾಗೆ ನೀನೂ ಕೂಡ ಈಗಲಾದರೂ ಬುದ್ಧಿವಂತೆ, ಪಂಥ ಅಳಿಯಿತೆ ಅಂತ ಹಂಗಿಸ್ತಿ. ಮಂಡೋದರಿ ಸ್ವಾಮಿ ಕೇಳು, ಬರಿದೆ ಹಿಂಡಿ ಹಿಪ್ಪೆಯನ್ನು ಸಗದಿರು. ಮೊದಲೇ ವ್ರಣವಾಗಿದೆ, ಅದರ ಮೇಲೆ ಉಗುರಾಡಿಸಬೇಡ. ಏನಾಗಿದೆ ಈಗ? ನನಗೆ ಸೈನ್ಯ ಇಲ್ಲ, ಇಲ್ಲ ಏನೂ ಇಲ್ಲ, ನಾನಿದ್ದೇನೆ. ಇದೆಲ್ಲ ನನ್ನಿಂದ, ನನಗಾಗಿ, ಈ ಚತುರಂಗ ಸೇನೆಗಾಗಿ ಅಳುವವನು ನಾನು ಅಲ್ಲವೇ? ಚತುರಂಗ ಸೇನೆಗಾಗಿ ಸುತನಿಂದ್ರಜಿತುವ ಕೊಂದು ಕಳೆದುದಕ್ಕೆ ವ್ಯಥೆ ಪಡುವೆ ಮನದೊಳಿಂದು. ಈ ವೈಭವನ್ನೆಲ್ಲ ನಾನೇ 20 ಕೈಗಳಲ್ಲಿ ದುಡಿದು ಸಂಪಾದಿಸಿದ್ದು. ಸತ್ಯ. ಕಗ್ಗಾಡಿನಲ್ಲಿ ಕತ್ತಲೆಯಾಗುವಲ್ಲಿವರೆಗೆ ತಲೆಮರೆಸಿಕೊಂಡಿದ್ದು, ಆಮೇಲೆ ಪ್ರಪಂಚದಲ್ಲಿ ಸುತ್ತಾಡಿ ಬದುಕಿದವ ನಾನು. ಬಡತನೇನು ನನಗೆ ಹೊಸತಲ್ಲ, ಈ ವೈಭವ ಇದ್ದರೆ ನಾನು ಬದುಕಿಯೇನು ಎಂಬ ವಿಶ್ವಾಸಿಯೂ ಅಲ್ಲ. ಶೂನ್ಯದಿಂದ ತೊಡಗಿದ್ದು ನನ್ನ ಗಣಿತಶಾಸ್ತ್ರ. ಹಾಗಿರುವಾಗ ಅದಕ್ಕೆಲ್ಲ ನಾನು ಕಣ್ಣೀರಿಳಿಸಿಯೇನು? ಇಲ್ಲವೇ? ನಾನುಂಟೋ 3 ಲೋಕ ಉಂಟು ಅಂತ ಹೇಳುವವ ನಾನು. ಅದಲ್ಲ, ಮತ್ತೆ ವಿಷಯ ಅದಲ್ಲ ಮಂಡೋದರಿ, ಅದಲ್ಲ. ಮತ್ತಿನ್ನೇನು? ಪ್ರಾಕೃತಿಕವಾಗಿಯೇ ನನಗೆ ವಾರ್ಧಕ್ಯ ಬಂದದೆ, ಅದು ದೇಹಧರ್ಮ. ಆದರೂ ನಾನು ವೃದ್ಧನಾಗಿದ್ದೇನೆ, ಶಕ್ತಿಹೀನನಾಗಿದ್ದೇನೆ ಅಂತ ನನಗೆ ತೋರಲಿಲ್ಲ. ಯಾಕೆ ತೋರಲಿಲ್ಲ? ಯಾಕೆ? ನನ್ನ ಮೈಯ ಯೌವನ ನನ್ನ ಕಣ್ಣ ಮುಂದೆ ವಿಜೃಂಭಿಸ್ತಾ ಇತ್ತು. ನಿನ್ನೆವರೆಗೆ ನನ್ನ ಯೌವನ, ನನ್ನ ಪ್ರತಿ, ನನ್ನ ಪ್ರತಿಕೃತಿ. ಅಂಥವರು ಎಲ್ಲಿ ಸಿಗ್ತಾರೆ ಹೇಳು? ನೀನು ಕೇಳ್ತಿ ಚಿಂತೆ ಏನು ಅಂತ. ಬೇರೆ ಹುಟ್ಟಿದ ಮಕ್ಕಳಾಗಲಿ, ನೆಂಟರಿಷ್ಟರಾಗಲಿ, ಮುಖವನ್ನು ನೋಡಿ ಅವನ ಮುಖದಲ್ಲಿ ಚಿಂತೆಯ ಗೆರೆ ಇದೆ ಅಂತ ಗುರುತಿಸೋದಿಲ್ಲ. ಹಾಗೊಬ್ಬ ಇದ್ದ, ತನ್ನದು 1,000 ಇದ್ದರೂ ಕೂಡ ನನ್ನ ಮುಖ ಕಂಡಾಗ ಚಿಂತೆ ಏಕೆಲೆ ಜೀಯ ರಿಪುಕುಲಕ್ಕೆ ಅಂತಕನು ತಾನಿರಲು ಕಳಕೊಂಡ ಅವನೇ ನನ್ನ ಪುತ್ರನಾದಂತಹ ಇಂದ್ರಜಿತು ಮೇಘನಾದ. ಯಾವಾಗ ಅವನು ಕಳೆದು ಹೋದನು, ಮತ್ತೆ ಪುನಃ ಮುಪ್ಪೆ ನನ್ನನ್ನು ಅಡಗಿಸಿತು. ಯೌವನ ನಷ್ಟವಾಯಿತು. ಹೀಗೆ ಒಂದು ಗಳಿಗೆ ತಲೆಭಾರದಿಂದ ಅವನಿಗೆ ಅಶ್ರುತರ್ಪಣವನ್ನು ಕೊಡ್ತಾ ಇದ್ದಾಗ ನೀನು ಬಂದು ಹಂಗಿಸ್ತ. ಏನಾಯ್ತು? ಏನಾಯ್ತು? ಏನೂ ಆಗಲಿಲ್ಲ. ರಾಮ ಲಕ್ಷ್ಮಣರು ಹೌದು ನನ್ನಿಂದ ನಮಸ್ಕಾರ ಕೈಕೊಳ್ಳಲಿಕ್ಕೆ ತಕ್ಕವರೇ ಅಲ್ವೇ? ನಾಳೆ ಬೆಳಗಾಗಲಿ ಅವರನ್ನು ಕಪಿ ಕಟಕ ಸಹಿತ ನಿರ್ಮೂಲ ಮಾಡಿ, ಆ ಬಳಿಕ ಸತ್ತವರನ್ನೆಲ್ಲ ಮಹಾಮಾರಣದ ಮೂಲಕವಾಗಿ ಎಬ್ಬಿಸಿ ಮತ್ತೊಮ್ಮೆ ಮೆರೆದೇನು. ಓಹೋ. ಆದರೂ ಎಲ್ಲವನ್ನೂ ಸಂಪಾದಿಸಿ ಇಂದ್ರಜಿತುವಿನಂತಹ ಮಗನನ್ನು ಸಂಪಾದಿಸಿಯಾಗಿ ಆ ಕಾಲ ಸಂದು ಹೋಯಿತು. ಅದೊಂದು ಶೂನ್ಯವೇ ಬಾಧಿಸ್ತದೆ. ಈ ಶೂನ್ಯತೆ ಬಾಧಿಸಿದ್ದರಿಂದ ಈಗ ಏನಾಗಿದೆ ಗೊತ್ತಾ? ನನ್ನ ಹಠ ಇಮ್ಮಡಿಯಾಗಿದೆ. ಅಯ್ಯೋ, ನನ್ನ ಛಲ ಬೆಳೆದು ಬಂದದೆ. ಬಿಟ್ಟು ಕೊಡುವವನಲ್ಲ ಸ್ವಾಮಿ. ಇನ್ನಾದ್ರೂ ಬಿಡಿ ಛಲ, ಇನ್ನೂ ಬಿಡು ಬಿಡು ಛಲವನು. ಏನು ಇದುವರೆಗೆ ಛಲವನ್ನು ಸಾಧಿಸಿದ್ದೀರಿ, ಸತ್ಯ. ಈಗಲಾದರೂ ನೀವು ಛಲ ಬಿಡಬೇಕು. ಬಿಡಬೇಕೆ? ಹೌದು, ಬಿಡಬೇಕು. ಹಾ, ನೀವು ಅಪರಾಧಿ ಎಂದು ನಾನು ಮನಸ್ಸಿನಲ್ಲಿ ಭಾವಿಸಿದ್ದಿಲ್ಲ, ಭಾವಿಸುವುದೂ ಇಲ್ಲ. ದೋಷಿ ನಿಮ್ಮಯ್ಯ ಭಗಿನಿ. ಹೋಗಲಿ, ಆ ಬಡವಳ ಬಗ್ಗೆ ಯಾಕೆ ನೀವೆಲ್ಲ ನಂಜಿ ಕಾರ್ತೀರಿ? ಅಲ್ಲ, ರಕ್ಕಸ ಕುಲವನ್ನೇ ಘಾಸಿ ಗೈದಳು ಆ ತರುಣಿ, ನನ್ನ ತಂಗಿಯವಳು. ಹೌದು, ಬಹಳ ಶ್ರಮ ಪಟ್ಟು ಅವಳಿಗೊಂದು ಮಾಂಗಲ್ಯ ಯೋಗವನ್ನು ನಾನೇ ದೊರಕಿಸಿಕೊಟ್ಟವನು. ನನ್ನ ರಾಜಕಾರಣದ ಮುಂದೆ ಅವಳ ಗಂಡನನ್ನು ಎದುರಿಸಿದಾಗ ದಾಕ್ಷಿಣ್ಯ ಇಲ್ಲದೆ ತಲೆ ಕತ್ತರಿಸಿದವ ನಾನು. ಹೌದು, ರಾವಣನ ತಂಗಿಯಾಗಿ, ಅನುಕೂಲನಾದ ಗಂಡನ ಹೆಂಡತಿಯಾಗಿ, ಕೊನೆಗೂ ಅವಳ ಗತಿಯೇನು? ಹೌದು, ವಿಧವೆಯಾಗಿ ಅಲೆದಾಡುತ್ತಿದ್ದಾಳೆ. ಅವಳ ಬಗ್ಗೆ ಹೆಚ್ಚು ನಾವು ಆಕ್ಷೇಪಿಸಬಾರದು. ಹೋಗಲಿ ಬಿಡಿ. ಅವಳ ಮಾತನ್ನು ಕೇಳಿದ ಮೇಲೆ ಸೀತಾಪಹಾರ ನಡೆಯಿತು. ಏಸು ಕೀರ್ತಿಗಳು ಬಂತು. ನನಗೆ ಸೀತೆಯನ್ನು ತಂದುದರಿಂದ ಕೀರ್ತಿ ಬರಲಿಲ್ಲ, ಬರಲಿಲ್ಲ. ಆದರೆ ಒಂದಿದೆ. ಯಾವುದು? ಏನೇ ಆಗಲಿ ರಾವಣ ತನ್ನ ಛಲವನ್ನು ಸಾಧಿಸಿದ. ಹಾ, ಹೌದು. ಸಾಯ್ತೇನೆ ಅಂತ ಗೊತ್ತಿದ್ರೂ ಕೂಡ ಮರಣಕ್ಕೆ ಸವಾಲನ್ನೊಡ್ಡಿದ. ಹಾ, ಇದಾದರೂ ಉಳಿದೀತಲ್ಲ ನಾಳೆ. ಸ್ವಾಮಿ, ನನ್ನದೊಂದು ಮಾತು ಕೇಳಬೇಕು ನೀವು. ಭಿನ್ನಹ ನಿಮ್ಮಲ್ಲಿ ಏನು? ಆ ರಾಘವನ ಪಾದಕ್ಕೆರಗಬೇಕು. ಅವನು ನಮ್ಮ ಬಗ್ಗೆ ವಿರೋಧವನ್ನು ಮತ್ತೆ ತೋರ್ಲಿಕ್ಕಿಲ್ಲ. ರಘುವಂಶದಲ್ಲಿ ಆಗಿ ಹೋದವರು, ಸಾಗಿ ಬಂದವರು ಎಷ್ಟೋ ಮಂದಿಗಳಿದ್ರೂ ಕೂಡ ಶ್ರೇಷ್ಠನಾಗಿದ್ದಾನಂತೆ. ಆ ಮನೆತನದಲ್ಲಿ ಹುಟ್ಟಿದ ರಾಮ, ಅವನು ನಮ್ಮನ್ನು ರಕ್ಷಿಸ್ತಾನೆ. ಮಾತ್ರ ಅಲ್ಲ, ನಿಮ್ಮ ತಮ್ಮ ವಿಭೀಷಣನೂ ಸಂಪನ್ನನೇ ಅಲ್ಲವೇ? ಸುಗುಣ ಸಾಂದ್ರ, ಅವನನ್ನು ಸೇರಿ ಬಾಳುವುದಕ್ಕೆ ನಮಗೆ ಅನುಕೂಲವಿದೆ. ತಪ್ಪಾಗಿ ವ್ಯಾಖ್ಯಾನಿಸ್ತೀನಿ ನೀನು. ಯಾಕೆ? ಸಂಧಾನದ ದ್ವಾರ ಶ್ರೀರಾಮಚಂದ್ರಮ ಒಂದು ಶರ್ತವನ್ನು ಇರಿಸಿದ್ದಾನೆ. ಇನ್ನಾದರೂ ಯಮನು ಕಂಡು, ಯಮನು ಅಂತಂದ್ರೆ ವಿಭೀಷಣ ಮತ್ತು ರಾಮನನ್ನು ಯಾರು ಕಾಣಬೇಕು? ನೀವು ಹೋಗಿ ಕಾಣಬೇಕು. ಹೋಗಿ ಕಾಣಬೇಕು. ಆಮೇಲೆ ತಮ್ಮನ ಕೂಡಿಕೊಂಡು ವಿಭೀಷಣನನ್ನು ಸೇರಿಕೊಂಡು, ಹೌದು, ನಾನು ಬದುಕುವುದಕ್ಕೆ ಸಿದ್ಧನಾದರೆ ಬಂದ ದಂಡು ಹಿಂತಿರುಗುತ್ತದೆ ಅಂತ. ದಂಡು ಹಿಂದೆ ಹೋಗ್ತದೆ. ಏನಾದ್ರೆ ಧ್ವನಿ? ವಿಭೀಷಣನು ರಾಮನು ಇದ್ದಲ್ಲಿಗೆ ನಾನು ಹೋಗಬೇಕು. ಹೋದ ಮೇಲೆ ಸೀತೆಯನ್ನು ಒಪ್ಪಿಸಬೇಕು. ದೊಡ್ಡದಲ್ಲ, ವಿಭೀಷಣನಿಗೆ ಈಗಲೇ ರಾಜ್ಯದ ಪಟ್ಟಾಭಿಷೇಕವನ್ನು ಘೋಷಿಸಿ ಆಗಿ ಹೋಗಿದೆ. ಹೌದು, ಅದನ್ನು ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ. ರಾಮನು ಎರಡಾಡೋದಿಲ್ಲ. ಬದುಕಬೇಕಿದ್ರೆ ಮತ್ತೆ ತಮ್ಮನನ್ನು ಕೂಡಿಕೊಂಡು, ತಮ್ಮ ನಾನು ಇರ್ತೇನೆ ಮನೆಯಲ್ಲಿ, ಸ್ನಾನ ಮಾಡಿ ದೇವರ ಪೂಜೆ ಮಾಡುತ್ತಾ. ಈ ಭಂಡಬಾಳು, ಈ ರಾವಣನಿಗೆ ಯಾವ ಕಾಲಕ್ಕೂ ಬೇಡ. ಆದ್ರೆ ಒಂದಿದೆ. ಏನು? ನೀನು ಕೂಡ ನನ್ನ ದುಃಖದಲ್ಲಿ ಸಮಭಾಗಿ. ಸರಿ, ಎಷ್ಟು ಮಕ್ಕಳನ್ನು ಕಳ್ಕೊಂಡಿದ್ದೇನೆ, ನನಗಾಗಿ ಮಹಾ ತ್ಯಾಗವನ್ನು ಮಾಡಿದ್ದೆ. ಪರ್ಯಾಯದಿಂದ ನಿನ್ನ ಹೃದಯಕ್ಕೆ ನೋವನ್ನು ನಾನು ಉಂಟು ಮಾಡಿದ್ದೇನೆ. ನಿನ್ನಂತಹ ಹೆಂಡತಿ ಇದ್ದಾಗ ಪರಸತಿಯನ್ನು ತಂದು ಅವಳ ಕುರಿತಾಗಿ ರಾತ್ರಿ ಹಗಲು ಚಿಂತಿಸಿದರೆ, ನಿನ್ನನ್ನು ಬಿಟ್ರೆ ಬೇರೆ ಹೆಣ್ಣು ಮಕ್ಕಳು ಇನ್ನೂ ಕೂಡ ಈ ಗಂಡನ ಬಗ್ಗೆ ಇಷ್ಟು ಒಲವನ್ನು ತೋರಿಸಲಿಕ್ಕಿಲ್ಲ ಅಂತ ನನಗೆ ಗೊತ್ತುಂಟು. ಇದಕ್ಕಾಗಿ ಈ ಗಳಿಗೆಯಲ್ಲಿ ಒಂದು ದೊಡ್ಡ ಕೊಡುಗೆ ನಿನಗೆ ಕೊಡೋದಕ್ಕೆ ಸಿದ್ಧನಿದ್ದೇನೆ. ಆದ್ರೆ ಒಂದುಂಟು. ಏನು? ಮರ್ಯಾದೆ ಕೆಟ್ಟು ಯಾರಿಗಾಗಿ ಯಾಕಾಗಿ ಬದುಕಬೇಕು? ಆ ಕಾಲ ಎಲ್ಲ ಸಂದೋಯ್ತು. ಇನ್ನೀಗ ಯಾವ ಮಗನಿಗೆ ನಾನು ಮದುವೆ ಮಾಡಿಸಲಿಕ್ಕುಂಟು, ಯಾವ ಮಗಳಿಗೆ ಧಾರೆ ಎರೆದು ಕೊಡೋದಕ್ಕುಂಟು. ನನ್ನ ಕಾರ್ಯಕ್ರಮವನ್ನು ಎಲ್ಲ ಪೂರ್ತಿಗೊಳಿಸಿದ್ದೇನೆ, ಸಿದ್ಧನಾಗಿದ್ದೇನೆ. ಸ್ವಾಮಿ, ಸಾಕು, ಇದ್ದವರು ಸಾಕು. ಇದ್ದವರು ಸಾಕು ಅಂತಂದ್ರೆ ನಮ್ಮ ಮಗ ವಿರೂಪಾಕ್ಷನ್ ಇದ್ದಾನಲ್ಲ, ಅವನಿಂದ ಬೇಕಾದ್ದನ್ನು ನಾವು ಮುಂದೆ ಪಡೆಯಬಹುದು. ಆದ್ದರಿಂದ ಪ್ರಬುದ್ಧನಾದಂತಹ ವಿರೂಪಾಕ್ಷ, ಒಂದು ಅಕ್ಷೋಹಿಣಿ ಸೇನೆಯ ಸೇನಾಧ್ಯಕ್ಷ, ಅವನ ಪರವಾಗಿ ಈಗ ನೀನು ವರಬೇಡ್ತಿ. ಅಯೋಧ್ಯೆಯಲ್ಲಿ ಕೈಕೇಯಿ ಪ್ರಬುದ್ಧನಾದ ಭರತನ ಪರವಾಗಿ ವರಬೇಡಿದ ಹಾಗೆ ಅದರದ್ದೇ ಆದಂತಹ ಪ್ರತಿರೂಪ ಲಂಕೆಯಲ್ಲಿ ಆಗುವುದು ಬೇಡ. ಓಹೋ, ಅಲ್ಲೊಬ್ಬಳು ತಾಯಿ ಹಾಗಾದ್ರಿಂದ ಇಲ್ಲಿಯವರೆಗೆ ಬಂದದೆ ಅದರದ್ದಾದಂತಹ ಬಿಸಿ, ಇಲ್ಲಿಂದ ಅದನ್ನು ಹಿಂತಿರುಗಿಸುದು ಬೇಡ. ಸ್ವಾಮಿ, ಮಗ ವಿರೂಪಾಕ್ಷ ಹೇಳಿ, ತಂದೆಯವರೇ ನಾನು ಯುದ್ಧಕ್ಕೆ ಹೋಗೋದಿಲ್ಲ ಅಂತ. ಆವಾಗ ಹೇಳ್ತೇನೆ, ನೆಮ್ಮದಿಯಿಂದ ಇರು, ವಿಭೀಷಣ ಹೇಗೂ ಬದುಕಿಕೊಂಡಿದ್ದಾನೆ, ನಾಳೆಗೆ ಅವನ ಸೇನಾಧಿಪತಿಯಾಗಿ ಬದುಕು ಅಂತ ಹೇಳಿ ನಾನು ಸಾಂತ್ವನಗೊಳಿಸೇನು. ಅದು ದೊಡ್ಡ ಮಾತಲ್ಲ, ಒಂದು ಮಾತು. ಯಾವುದು? ರಾವಣ ಎಂಥವನು, ಎಂಥವರು? ಹರ ಪಿತಾಮಹ, ಹರ ಪಿತಾಮಹ ಸುರಭ ಮುಖ್ಯ ಹೊರಗೆ ಮಣಿಯವನಲ್ಲ, ದಶಶಿರ ಧರೆಯ ಹುಲು ನರ ಮನುಜನಿಗೆ ಶರಣನ ಬಳಿಕ ಶಿವಾನುಗ್ರಹವನ್ನು ನಾನು ಪಡೆದಿದ್ದರೂ ಕೂಡ ಅದು ಧಾರ್ಷ್ಟ್ಯದಿಂದ. ಕೇಳಿದ್ದೇನೆ, ಲಂಕೇಶ್ವರೋವ ಲೋಕೇಶ್ವರೋವ, ಪ್ರಸಾದ ಪಡೆದದ್ದು ಕೂಡ ಎದೆ ಉಬ್ಬಿಸಿ, ತಲೆ ಬಗ್ಗಿಸಿ ಅಲ್ಲ, ಬ್ರಹ್ಮನಿಂದ ಹೊರ ಪಡೆದಿದ್ದೇನೆ. ಗೊತ್ತುಂಟು ನೀನು. ಹೌದು, ಇಂದ್ರಾದಿ ದೇವತೆಗಳನ್ನು ಸದೆ ಬರೆದಿದ್ದೇನೆ. ಇದೆಲ್ಲ ಇತಿಹಾಸದಲ್ಲಿ ಸೇರಿದ ಸತ್ಯಾಂಶಗಳು. ಹೀಗಿದ್ದಂತಹ ರಾವಣ, ನನ್ನ ತಲೆ ಬಗ್ಗೀತೇನೆ ಇಲ್ಲವೇ? ಬಗ್ಲಿಕ್ಕಿಲ್ಲ, ಬಗ್ಲಿಕ್ಕಿಲ್ಲ. ಯಾಕೆ? ಇನ್ನೊಬ್ಬ ಮುರಿದರೆ ತುಂಡಾದೀತು ವಜ್ರ. ಹಾಗೆಂತ ಕಬ್ಬಿಣ ಇದೆ, ಕಬ್ಬಿಣ ಬಿಸಿಯಾದ ಹಾಗೆ ಎಲ್ಲ ಮಿದುವಾಗಿ, ಬಾಕಿದ್ದವರು ಬಾಗಿಸಿದ ಹಾಗೆ ಬಗ್ಗೀತು. ನಾನೇನು ಕಬ್ಬಿಣದಂತಹ ಕಠಿಣ ಲೋಹವಾಗಿ ಹುಟ್ಟಿದವನಲ್ಲ, ನಾನು ವಜ್ರದಂತಹ ಜೀವನವನ್ನು ಬಾಳಿದವ. ತುಂಡಾಗಲಿ ತುಂಡಾಗಲಿ ಬಾಗುವುದು ಇಲ್ಲ, ಇನ್ನೊಬ್ಬರಿಗೆ ಎರಗುವುದು ವಿನಾದ ಇನ್ನೇನ ಜೀವನಂ, ಅದು ಏನಾಶ್ಯಾಮ ಶರದ ಶತಂ. ರಾಮನ ಬಾಣದಿಂದ ಕುತ್ತಿಗೆ ಕತ್ತರಿಸಿ ಹೋಗಲಿ, ಕತ್ತರಿಸಲ್ಪಟ್ಟ ನನ್ನ ತಲೆ ಬೇಕಾದ್ರೆ ರಾಮನ ಪಾದದಲ್ಲಿ ಬೀಳಲಿ, ಕಪಿಗಳು ಬೇಕಿದ್ರೆ ಅದನ್ನು ಚೆಂಡಾಡಲಿ. ನಾನು ಬದುಕಿದ್ದು ಅಸಾಧ್ಯ 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 ಇಷ್ಟೇ ಹೇಳೋದಕ್ಕಿದ್ರೆ ನೀನು ಒಳಗೋಗು. ಸ್ವಾಮಿ, ನಿಮ್ಮ ನಿರ್ಧಾರ ತಿಳಿದೆ, ನಾನು ತಿಳಿದೆ. ಅಳಲಿದಳು ಬೇಡ ಗಡ ರಾಮನಳು, ಅಳಬೇಗಿದಿರಾಗದಿರನು ತಾಬಲು ಬಳಲಿ, ಬೆಂಡಾಗಿ ಬೇಡಲು. ನಿಮ್ಮ ಮನಸ್ಸನ್ನು ಬದಲಿಸುವುದಕ್ಕೆ ನಾನು ಸಮರ್ಥಳಲ್ಲ ಪ್ರಭೋ, ಆದರೂ ನನ್ನೊಂದು ಆಶಯವನ್ನು ಪೂರೈಸ್ತೀರಾ? ಏನು? ಮತ್ತಿನ್ನೇನೂ ಅಲ್ಲ, ನಾನಿರುವಷ್ಟು ಕಾಲ ಮುತ್ತೈದೆಯಾಗಿ ಉಳಿಯಬೇಕು ಅನ್ನುವ ಬಯಕೆ ನನ್ನದು. ಅದಕ್ಕಾಗಿ ಹದಿಬದೆಯ ಹೆಣ್ಣಾದವಳು ಸ್ವ ಇಚ್ಛೆಯಿಂದ ಸಾಯುವುದಕ್ಕೂ ಶಕ್ತಳಾಗಿರುವುದಿಲ್ಲ. ಸನ್ನಿಧಾನದ ಅಪ್ಪಣೆ ಕೇಳುವುದು, ಹಣೆಯ ಕುಂಕುಮದ ತಿಲಕ, ಕೊರಳ ಮಾಂಗಲ್ಯದ ಪದಕ ಇರುವಾಗಲೇ ಈ ಲೋಕ ಯಾತ್ರೆಯನ್ನು ಮುಗಿಸುವುದಕ್ಕೆ ಸನ್ನಿಧಾನದ ಅಪ್ಪಣೆ ಬೇಕು. ಏನು? ಅಲ್ಲವಾದರೆ ರಾಮನಲ್ಲಿ ಅಳವೆಯೇ ಖಂಡಿತ ಅಂತಾದರೆ ಪರಿಣಾಮವನ್ನು ನಾನು ಊಹಿಸಬಲ್ಲೆ, ನಿರ್ಧರಿಸಬಲ್ಲೆ. ಮಂಡೋದರಿ ಪ್ರಭು, ನಾನು ಯಾರಿಗೂ ಸೋತವನಲ್ಲ. ಪ್ರಪಂಚದಲ್ಲಿ ನನ್ನ ಹೃದಯವನ್ನು ಗೆದ್ದವರಲ್ಲಿ ಮೊದಲಿಗಳು ನೀನು. ಇತ್ತೀಚೆಗೆ ಸೀತೆ, ಏನು ಮಾಡೋಣ? ನೀನು ನನ್ನ ಪಾದಮೂಲದಲ್ಲಿಯೇ ಪ್ರಾಯೋಪವೇಶ ಮಾಡಿ ದೇಹಾವಸಾನ ಮಾಡ್ತೇನೆ ಅಂತ ಹೊರಟು ಬಿಟ್ಟೆ. ಖಂಡಿತ ನಿನ್ನನ್ನು ನಾನು ಹೇಗೆ ಸಾಂತ್ವನಗೊಳಿಸಿ? ಹಾಗಾದ್ರೆ ನಾ ಬದುಕಿದ್ದಷ್ಟು ಕಾಲ ಇನ್ನೊಂದು ಕಿವಿಯ ಮೂಲಕ ಸುದ್ದಿ ಹರಡಕೂಡದು. ಒಂದು ಗುಟ್ಟಿದೆ, ಗುಟ್ಟಿದೆ, ಗುಟ್ಟಿದೆ. ನಿನ್ನಲ್ಲಿ ಹೇಳ್ತೇನೆ, ಕೇಳೋಣ. ಇದು ಹೀಗೇ ಆಗಬೇಕು ಅನ್ನೋದು ಪೂರ್ವದಲ್ಲಿ ಆದಂತಹ ನಿರ್ಣಯ. ಹೌದೇ? ಹೌದು, ಹೌದು. ಮಂಡೋದರಿ, ಏನು? ಲಾಲಿಸು ಲಾಲಿಸು ಮಯತನುಜೇ ಮಚ್ಚರಿದವ ಲಾಲಿಸು ಮಾಲಿಸು ಮಯತನುಜೇ ಮಚ್ಚರಿದವಾ ನಿಜ ರೂಪದಲ್ಲಿ ನಾನು ನನ್ನ ತಮ್ಮ ಕುಂಭಕರ್ಣ ಇದಕ್ಕಿಂತಲೂ ಎತ್ತರಕ್ಕೆ ಏರಿ ಬೆಳಗಿದವರು. ಓಹೋ, ವೈಕುಂಠದ ದ್ವಾರಪಾಲಕರಾಗಿದ್ದೆವು. ಅಲ್ಲಿಂದ ಇಷ್ಟು ಕೆಳಕ್ಕೆ ಬಿದ್ದೆವು. ಮತ್ತೆ ಈಗ ಉನ್ನತಿಗೆ ಏರಿ ಕೆಳಕ್ಕೆ ಬಿದ್ದರೆ ಅಪರಾಧ ಏನೂ ಅಲ್ಲ. ವೈಕುಂಠ ನಾರಾಯಣನ ದರ್ಶನಕ್ಕೆ ಅಂತ ಸನಕಾದಿ ಋಷಿಗಳು ಬಂದರು. ದ್ವಾರಪಾಲಕರಾಗಿದ್ದವರು ನಾವು ತಡೆದೆವು. ಯಾಕೆ ಅಂತ ಗೊತ್ತಿಲ್ಲ. ತಡೆದವಾಗ ಸಿಟ್ಟಿಗೆದ್ದರ ಶಿವನಿಗಳು, ಜಯ ವಿಜಯರಾದಂತಹ ನೀವು ಇಂತಹ ವಿಶಿಷ್ಟ ಸ್ಥಾನದಲ್ಲಿ ಇರಬೇಕಾಗಿದ್ದವರಲ್ಲ, ಘೋರ ರಾಕ್ಷಸರಾಗಿ ಹುಟ್ಟಿ ಶಾಪ ಕೊಟ್ಟರು. ಆ ಮುನಿಗಳಿಗೆ ರೋಷ. ಶ್ರೀಮನ್ನಾರಾಯಣನಲ್ಲಿ ದೂರಿದಾಗ ನಾರಾಯಣ ದೇವರು ಅಪ್ಪಣೆ ಮಾಡಿದರು. ಏನು ಮಾಡೋಣ ಋಷಿವಾಕ್ಯ, 3 ಜನ್ಮದಲ್ಲಿ ನೀವು ಪರಿಶುದ್ಧರಾಗಬೇಕಾಗ್ತದೆ. ಪರಿಶುದ್ಧರಾಗಬೇಕಾಗಿದ್ರೆ ನನ್ನ ವಿರೋಧವನ್ನೇ ಬೆಳೆಸಬೇಕು. ನನ್ನ ವಿರೋಧವನ್ನು ಬೆಳೆಸಿ 3 ಜನ್ಮದಲ್ಲಿ ನನ್ನಲ್ಲಿ ಸೆಣಸಾಡಿ ಆ ಬಳಿಕ ಈ ನಿಜಧಾಮವನ್ನು ಸೇರತಕ್ಕದ್ದು. ಅಹಂಕಾರ ಬಂದು ಹೋಯಿತು. ಯಾವುದಕ್ಕಾದರೂ 3 ಸಲ ಸಂಸ್ಕರಣ ಬೇಕಾಗ್ತದೆ. ಹೀಗೆ ಈ ಭೂಲೋಕದಲ್ಲಿ ಜನಿಸಿದವರು. ಜಯನೇ ನಾನು, ವಿಜಯನೇ ಕುಂಭಕರ್ಣ. ಅವ ಮುಂದೆ ಸಾಗಿದ್ದಾನೆ, ಹಿಂದೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಆಗಿ ಹೋಗಿಯದೆ. ಅಲ್ಲಿಯೂ ಹರಿವಿರೋಧವೇ, ಇಲ್ಲಿಯೂ ಹರಿರೂಪದಿಂದ ಬಂದಂತಹ ರಾಮನ ವಿರೋಧ. ಮುಂದೊಂದು ಬಾಕಿ ಇದೆ, ಈಗ ಹೇಳು. ಆಡಿ ತಪ್ಪಲು ಬಹುದೇ ಕೂಡುದು. ಹೀಗೆ ಶ್ರೀಹರಿಯ ನಿರ್ದೇಶನಕ್ಕನುಸರಿಸಿಕೊಂಡು ಅವನ ಲೀಲಾ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಗಳಾಗಿ ನಾವು ಅಭಿನಯಿಸಬೇಕಾದದ್ದು ಅನಿವಾರ್ಯ. ಇಲ್ಲಿ ಸ್ವೇಚ್ಛೆ ಎಂಬುದಿಲ್ಲ. ಯಜಮಾನ ಪ್ರೀತಿ ಮುಖ್ಯ. ಈ ಹೊತ್ತು ಹಾಗೇನು? ಇದು ರಹಸ್ಯ. ಮಂಡೋದರಿ, ಈಗ ಹೇಳು. ನಾನು ದುಷ್ಟನೇ? ಅಲ್ಲ ಅಲ್ಲ ಅಲ್ಲ. ಅದನ್ನು ಮರೆತು ಇಂದು ಸಂಸಾರಿಯೆನಿಸಿಕೊಂಡು ಸಂಸಾರದ ಮೋಹಕ್ಕೆ ಕಟ್ಟುಬಿದ್ದು ಆ ಕೈವಲ್ಯವನ್ನು ನಾನು ತೊರೆಯಬಹುದೇ? ಕೂಡುದು. ಆದ್ದರಿಂದ ಯುದ್ಧವೇ ಒಂದು ಮಾತು. ವಿಭೀಷಣ ನಾಳೆಗೆ ಮಹಾರಾಜನಾಗ್ತಾನೆ. ಕೊನೆ ಗಳಿಗೆಯಲ್ಲಿ ನಾನು ನಿನ್ನಲ್ಲಿ ಹೇಳಿದ ಸತ್ಯವನ್ನು ಅವನಿಗೆ ಹೇಳಿ ಅವನಿಗೆ ನನ್ನ ಸಂದೇಶವನ್ನು ಮುಟ್ಟಿಸಬೇಕು. ಇನ್ನು ಮುಂದೆ ನನ್ನ ಪ್ರತಿನಿಧಿಯಾಗಿ, ವಿಭೀಷಣನ ಅತ್ತಿಗೆ ಆದರೂ ತಾಯಿಯಾಗಿ, ಲಂಕಾ ಸಾಮ್ರಾಜ್ಯ ಲಕ್ಷ್ಮಿಯ ಹಣೆಯಲ್ಲಿದ್ದಂತಹ ಕುಂಕುಮದ ವಿಸ್ತಾರ ಮತ್ತಷ್ಟು ಹೆಚ್ಚುವಂತೆ ನೀನು ನೆರವು ನೀಡಬೇಕು. ಎಲ್ಲರಿಗೂ ಶುಭವಾಗಲಿ. ಒಳ್ಳೆಯದು. ಚಾವಡಿಗೆ ಎಲ್ಲ ಕಾಣಿಕೆಗಳನ್ನು ತರಿಸಿದ್ದೇನೆ. ಎಲ್ಲೆಲ್ಲಿಂದ ನಾನು ಪಡೆದಂತಹ ಕಪ್ಪ ಕಾಣಿಕೆಯ ಕೊಪ್ಪರಿಗೆಗಳಿವೆ. ಕಾರಾಗೃಹದಲ್ಲಿ ಈವರೆಗೆ ಬಂಧಿತರಾದಂತಹ ಇವರಿಗೆಲ್ಲ ಉಡುಗೊರೆ ಉಪಚಾರವನ್ನು ಸಲ್ಲಿಸಿದೆ. ಪ್ರಜಾಕೋಟಿಗೆ ಮುಂದೆ, ಪ್ರಮುಖರ ಮುಂದೆ ಕೈ ಮುಗಿದು ಬೇಡಿಕೊಳ್ತೇನೆ. ಪ್ರಜೆಗಳೇ, ಆಳುವ ಅರಸನಾಗಿ ನಿಮಗೆ ಸುಖವನ್ನು ಕೊಟ್ಟಿದ್ದೇನೋ ದುಃಖವನ್ನು ಕೊಟ್ಟಿದ್ದೇನೋ ಹೇಳಲಾರೆ. ಆದ್ದರಿಂದ ಏನು ನಡೆಯಿತು ಅದನ್ನೆಲ್ಲ ಕ್ಷಮಿಸಿಬಿಡಿ. ಮಾತ್ರವಲ್ಲ, ರಾಮನಲ್ಲ ನಿರ್ಣಯಿಸುವುದು ಲಂಕೆಯ ಚಕ್ರಾಧಿಪತಿ ಯಾರು ಅಂತ. ನಾನು ನಾನು ನಾನೇ ಸಾರ್ತಾ ಇದ್ದೇನೆ. ವಿಭೀಷಣನೇ ಮುಂದೆ ನಮ್ಮ ಈ ಲಂಕಾ ಸಾಮ್ರಾಜ್ಯಕ್ಕೆ ಸಮ್ರಾಟನಾಗ್ತಾನೆ. ನನ್ನನ್ನು ಹೇಗೆ ಗೌರವದಿಂದ ಕಂಡು ಸಕಾಲದಲ್ಲಿ ಕಪ್ಪ ಕಾಣಿಕೆ ಕೊಟ್ಟು ದೇಶವನ್ನು ಬೆಳೆಸಿದರೋ ಹಾಗೆ ಮುಂದೆ ವಿಭೀಷಣನನ್ನು ಕಂಡುಕೊಂಡು ನಾನು ಸಂಪಾದಿಸಿದಂತಹ ಸ್ವತಂತ್ರವಾದ ಈ ಸ್ವರಾಜ್ಯ ಎಂದೆಂದಿಗೂ ಅನ್ಯರ ಕೈವಾಶವಾಗದಂತೆ ಅಭಿಮಾನದಿಂದ ಬದುಕಿ, ಅಭಿಮಾನದಿಂದ ನಡೆಸಿಕೊಳ್ಳಿ, ಅಭಿಮಾನದಿಂದ ರಾಷ್ಟ್ರವನ್ನು ನೋಡುತ್ತೀರಿ. ಹೋಗಿ ಬರುವೆ, ಹೋಗಿ ಬರುವೆ ಎಂದು ಸುರಪತಿ ನುಡಿಯ ಮೊದಲಿ ಸ್ಯಂದನದಿ ಪೀಯೂಷವಿಟ್ಟಾನಂದದಲ್ಲಿ ಧರೆಗೈದಿ ರಾಮನ ಚರಣ ಕವಿ ನಮಿಸಿ ಸಿಂಧು ಶಯನನೆ ನೀ ಅಖಿಳ ಸುರವೃಂದ ರಕ್ಷಕ ಅಮಿತ ವಿಕ್ರಮನೆಂದು ಪೊಗಳುತ್ತ ಭಿನ್ನೈಸಲು ಅಖಂಡ ಬ್ರಹ್ಮಾಂಡವೇ ನಿಬ್ಬೆರಗಾಗಿ ನೋಡುತ್ತಿರುವಂತಹ ವಿನೂತನ ದೃಶ್ಯ. ರಾಮರಾವಣರ ಘನಘೋರವಾದಂತಹ ಸಂಗ್ರಾಮ, ಸಕಲ ಸುರ ಸಂದೋಹ ಗಗನಾಂಗಣದಲ್ಲಿ ನೆರೆದು ಇದನ್ನು ನೋಡುತ್ತಾ ಇದ್ದಾರೆ. ಆಹಾ, ಎಷ್ಟೊಂದು ವಿಚಿತ್ರ, ಎಷ್ಟೊಂದು ವಿಶೇಷ. ನಮ್ಮವನೇ ಆದಂತಹ ಸುರಪಾಲ ಕರೆದು ಹೇಳಿದ ಮಾತಲಿ, ಅದೋ ಭೂಲೋಕದಲ್ಲಿ ನಡೆಯುತ್ತಿರುವಂತಹ ಈ ಸಂಗ್ರಾಮ. ಒಂದು ಊನ ಕಾಣ್ತಾ ಇದೆ. ದುಷ್ಟ ಸಂಹಾರ ಕಾರ್ಯದಲ್ಲಿ ನಿರತನಾದಂತಹ ಶ್ರೀರಾಮಚಂದ್ರನಿಗೆ ಏರಲು ರಥ ಇಲ್ಲ. ರಾವಣ ರಥಾರೂಢನಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಆದ್ದರಿಂದ ದಿವ್ಯವಾದಂತಹ ದೇವರಥವನ್ನೇ ತೆಗೆದುಕೊಂಡು ಹೋಗು ಅಂತ ಹೇಳಿದ. ಲೋಕಕ್ಕಂಟಿದ ದೌಷ್ಟ್ಯದ ಪೊರೆಯನ್ನು ಕಳಚುವುದಕ್ಕೋಸ್ಕರ ಶ್ರೀರಾಮಚಂದ್ರ ಈ ಹೊತ್ತು ಮಾನವನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಆ ಕಾರ್ಯದಲ್ಲಿ ನನ್ನದಾದಂತಹ ಸಹಾಯವನ್ನು, ಸಹಕಾರವನ್ನು ಮಾಡಿ, ಆ ಮೂಲಕ ನಾನು ಲೋಕದ ಕಲ್ಯಾಣಕ್ಕಾಗಿ ಪ್ರಯತ್ನಿಸ್ತೇನೆ ಎಂಬ ಹಾಗೆ ತೋರಿಸಿಕೊಡುವ ಒಂದು ಸುಸಂದರ್ಭ ಇದೆ. ಅದಕ್ಕೋಸ್ಕರ ದಿವ್ಯವಾದಂತಹ ದೇವರಥದಲ್ಲಿ ಪೀಯೂಷವನ್ನು ಇರಿಸಿದ್ದೇನೆ, ಧನು ಶರಗಳನ್ನು ಜೋಡಿಸಿಕೊಂಡಿದ್ದೇನೆ, ಹಾಗೆಯೇ ಇಳಿದು ಧರೆಗೆ ಬಂದು ನಿಂತಿದ್ದೇನೆ. ಆಹಾ, ಶ್ರೀರಾಮಚಂದ್ರ ಕಾಣ್ತಾ ಇದ್ದಾನಲ್ಲ, ಅವನಲ್ಲೇ ಭಿನ್ನವಿಸಿಕೊಳ್ತೇನೆ. ಜಯ 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 ಶ್ರೀರಾಮಚಂದ್ರ ನಮೋ ನಮಃ. ಯಾರು? ನಾನು ಸ್ವಾಮಿ ಮಾತಲಿ. ಹಾ, ಏನು ವಿಶೇಷ ಆಗಮನ? ದೇವಾನಿ ಲಾಲಿಸಿ ಕೇಳು ಭಿನ್ನಪ ಮಹಾನುಭಾವ, ನಿನಗೆ ನಮಸ್ಕಾರಗಳಯ್ಯ. ದೇವಲೋಕದಿಂದ ಇಳಿದು ಬಂದವ ನಾನು, ದೇವಸಾರಥಿ ಮಾತಲಿ. ಅರ್ಥವಾಯಿತು ಸ್ವಾಮಿ. ಈ ಹೊತ್ತಿಗೆ ಇಲ್ಲಿಗೆ ಬರಲು ಕಾರಣ ನೀನು ರಾವಣನೊಂದಿಗೆ ಮಾಡುತ್ತಿರುವಂತಹ ಈ ಯುದ್ಧ ಲೋಕ ಕಲ್ಯಾಣಕಾರಕವಾದದ್ದು. ಕೇವಲ ನಿಮ್ಮಿಬ್ಬರ ನಡುವಣ ಯುದ್ಧ ಇದಲ್ಲ, ಧರ್ಮಾಧರ್ಮಗಳ ಮಧ್ಯೆ ನಡೆಯುತ್ತಿರುವಂತಹ ಸಂಘರ್ಷ ಇದು. ಆದದ್ದರಿಂದ ರಾಮೋ ವಿಗ್ರಹವಾನ್ ಧರ್ಮ ಹೀಗೆ ಲೋಕ ನಂಬಿದೆ. ಅಂತಹ ಧರ್ಮವನ್ನು ಎತ್ತರಿಸಿ ಹಿಡಿಯುವಂತಹ ನಿನಗೆ ಸಹಾಯವನ್ನು ಮಾಡುವುದಕ್ಕೋಸ್ಕರವಾಗಿ ದೇವರಾಜನೇ ನನ್ನನ್ನು ಈ ಕಡೆಗೆ ಕಳುಹಿಸಿದ್ದಾನೆ. ಸುರೇಂದ್ರನ ಆಜ್ಞೆ? ಹೌದು. ಏನೆಂದು? ಅದು ನೋಡು, ನಿನ್ನ ವಿರೋಧಿಯಾದಂತಹ ರಾವಣಾಸುರ ರಥಾರೂಢನಾಗಿ ನಿನ್ನಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಆದರೆ ನೀನು ಬರಿಯ ನೆಲದಲ್ಲಿ ನಿಂತು ಯುದ್ಧವನ್ನು ಮಾಡ್ತಾ ಇದ್ದೀಯಾ ಸ್ವಾಮಿ. ಇದನ್ನು ನೋಡುವವರು ಊನ ಅಂತ ತಿಳಿಯುತ್ತಾರೆ. ಅದಕ್ಕೋಸ್ಕರ ಭಗವಂತನಾದಂತಹ ನಿನ್ನ ಕಾರ್ಯದಲ್ಲಿ ಸಹಕಾರಿಯಾಗುವುದಕ್ಕೆ ಅದು ದೇವೇಂದ್ರ ಅವನದ್ದೇ ಆದಂತಹ ದಿವ್ಯರಥವನ್ನು ಕಳುಹಿಸಿಕೊಟ್ಟಿದ್ದಾನೆ. ದಯವಿಟ್ಟು ನೀನು ಇದನ್ನು ಏರಬೇಕು. ಅದು ಮಾತ್ರ ಅಲ್ಲ, ಅದರ ಜೊತೆಗೆ ಅದು ಧನುಷರಗಳೂ ಇವೆ, ಅದನ್ನೂ ನೀನು ಸ್ವೀಕರಿಸಬೇಕು. ನನ್ನ ಪ್ರಾರ್ಥನೆಯನ್ನು ಮನ್ನಿಸಬೇಕು, ನಾನೇ ಸಾರಥಿಯಾಗಿ ಕೆಲಸ ಮಾಡ್ತೇನೆ. ಮಾತಲಿ ಸ್ವಾಮಿ, ನಿನ್ನ ಭಾವವೇನು ಗೌರವಾರ್ಹವಾದದ್ದೇ ಅಲ್ಲ, ಆದರೆ ಮಾತಲಿ ನಾನೊಲ್ಲೇ ಈ ಪುರುಹೂತಗಳು ಹಿದ ಧನುಷನವ ವರೂತದ ವರಹಂಗಿಗೊಳಗಾಗುವನು ನಾನಲ್ಲ. ನೀತೆರಳು ನೀತೆರಳು ನಭಗೆ ಅಲ್ಲದೊಡೆಯ ನಮ್ಮೀ ಜನದ ಸಮರಾಂಗಣದ ಸತ್ವಾತಿಶಯ ಪರಿಗಿಸು. ಮಾತಲಿ ನಾನೊಲ್ಲೇ. ಮಾತಲಿ ರಾಮಚಂದ್ರ, ದೇವತೆಗಳ ಭಾವನೆ, ನೀನು ತೋರಿಸುತ್ತಿರುವ ಗೌರವ, ಇದನ್ನು ತಿರಸ್ಕರಿಸ್ತೇನೆ ಅಂತ ಭಾವಿಸಬೇಡ. ಯಾಕೆ ಅನುಮಾನ? ನೀನು ಭಾವದಲ್ಲಿ ನನ್ನನ್ನು ಏನು ಹೊಗಳಿದೆಯೋ ಅದನ್ನು ನಾನು ಆಕ್ಷೇಪಿಸುವವನಲ್ಲ, ಆದರೆ ನಾನು ನನ್ನನ್ನು ಮನುಷ್ಯ ಅಂತ ತಿಳಿದುಕೊಂಡು ಮನುಷ್ಯ ವ್ಯವಹಾರದಲ್ಲೇ ವರ್ತಿಸುವವನಾಗಿದ್ದೇನೆ. ಈವರೆಗೆ ಕಪಿಗಳ ಸಹಾಯದಿಂದ, ನನ್ನನ್ನು ನೆಚ್ಚಿ ನಂಬಿ ಬಂದವರ ನೆರವಿನಿಂದ ನಾನು ಗೆಲ್ಲುತ್ತಾ ಬಂದಿದ್ದೇನೆ. ಈ ಹೊತ್ತಿನಲ್ಲಿ ದೇವತೆಗಳ ಸಹಾಯದಿಂದ ನಾನು ಗೆಲುವನ್ನು ನನ್ನದನ್ನಾಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಅದು ಅನೀತಿ ಆಗ್ತದೆ, ನಾನು ಹಂಗಿಗನಾಗ್ತೇನೆ. ಅಂತಹ ಹೋರಾಟಕ್ಕೆ ನಾನು ಸಿದ್ಧನಿಲ್ಲ. ನೀನು ನಭಕ್ಕೆ ತೆರಳು, ಅಲ್ಲವಾದರೆ ರಾಮರಾವಣರ ಸಂಘರ್ಷ ಇದೇ ಸ್ಥಿತಿಯಲ್ಲಿ ಹೇಗಾಗ್ತದೆ ಅಂತ ನೋಡುತ್ತಾ ಇಲ್ಲಿ ಇರಯ್ಯ. ಸ್ವಾಮಿ, ಕೇವಲ ನಿನ್ನ ಅಭಿಪ್ರಾಯ ಇದಾದರೆ ಸರಿ, ನಿನ್ನ ಸ್ವಾರ್ಥಕ್ಕೋಸ್ಕರ ಇದನ್ನು ಉಪಯೋಗಿಸಿಕೊಳ್ಬೇಕು ಅಂತ ನಾನು ಹೇಳೋದಲ್ಲ. ಆಗ್ಲಿ, ನಿನ್ನವರು ಒಟ್ಟಾಗಿ ಇದನ್ನು ಅನುಮೋದಿಸಿದರೆ ಏರುವುದಕ್ಕೆ ಅಡ್ಡಿ ಇಲ್ವಲ್ಲ? ಏನ್ ಹೇಳ್ತಾರೆ? ವಾನರರ ಮತ ಬಿಡಿದು ವಾನರರ ಮತ ಬಿಡಿದು ಗೀರ್ವಾಣಪತಿ ಹಂಗಿನೊಳು ಗೆಲುವ ವಿಧಾನ ತಪ್ಪದೆನುತ ರಥವೇ ಮಾತಲಿ. ಸ್ವಾಮಿ, ನಿಜವೇ ಹತ್ತಿರ ಇದ್ದವರ, ನೆಂಟರ, ಇಷ್ಟರ, ಮಿತ್ರರ ಅಭಿಪ್ರಾಯವನ್ನು ತಿರಸ್ಕರಿಸಿ ಯಾವುದನ್ನು ಮಾಡುವ ಹಾಗಿಲ್ಲ. ಸಂಪೂರ್ಣ ಜೀವನಕ್ಕೆ ವನವಾಸವನ್ನು ಅಂಗೀಕರಿಸಿದ ನಾನು ಭರತನ ಒತ್ತಾಯಕ್ಕೆ, ಅವನ ಪ್ರೀತಿಗೆ ಸಿಕ್ಕಿಬಿದ್ದು ಹೊಂದಾಣಿಕೆ ಮಾಡಿಕೊಂಡು 14 ವರ್ಷದ ನಂತರ ರಾಜ್ಯವನ್ನು ಸ್ವೀಕರಿಸ್ತೇನೆ ಅಂತ ಹೇಳಿದ್ದೆ. ಹೌದಲ್ಲ? ಇಂತಹ ಹೊಂದಾಣಿಕೆಗಳನ್ನು ಬದುಕಿನಲ್ಲಿ ನಾವು ಮಾಡಬೇಕಾಗ್ತದೆ ಸಮೂಹ ಜೀವಿಗಳಾಗಿ. ನನ್ನನ್ನು ನಂಬಿ ನನಗಾಗಿ ಪ್ರಾಣತ್ಯಾಗಕ್ಕಾಗಿ ಸಿದ್ಧರಾಗಿ ಬಂದ ಕಪಿಗಳಿಗಾಗಿ ವಾನರರ ಮತ ಹಾಗಿರುವಾಗ ಗೀರ್ವಾಣಪತಿಯ ಹಂಗಿನಲ್ಲಿ ನಾನು ಯುದ್ಧವನ್ನು ಗೆಲ್ಲುವ ಈ ವಿಧಾನ ತಪ್ಪುವುದಿಲ್ಲ ಅಂತಾದ್ರೆ ಅದನ್ನು ನಾನು ಕಳಂಕ ಅಂತ ಭಾವಿಸುವುದಿಲ್ಲ. ಯಾಕೆಂದ್ರೆ ಜಯಿಸ್ತಾ ಬಂದ ನನಗೆ ಇದೊಂದು ಭೂಷಣ ಅಂತ ಭಾವಿಸಿ ನೀವೆಲ್ಲ ಹೇಳುವಂತೆ ನಿನ್ನ ಸಾರಥ್ಯದಲ್ಲಿ ರಥವನ್ನೇರಿಕೊಳ್ತೇನೆ. ಏನನ್ನು ಕಾಣ್ತಾ ಇದ್ದೇನೆ? ನಾನಿನ್ನೂ ನನ್ನ ಜನ್ಮಭೂಮಿಯಲ್ಲೇ ಪ್ರತಿಷ್ಠಿತನಾಗಿದ್ದೇನೆ. ಎಲ್ಲರೂ ಸಾಯಲಿ, ಏಕವೀರನಾಗಿ ವಿಜೃಂಭಿಸ್ತಾ ಇದ್ದೇನೆ. ನೈತಿಕವಾಗಿ ನನಗೆ ಜಯ ಇದು. ರಾಮನು ಎಲ್ಲಿ ಹುಟ್ಟಿದನು, ಅವನ ಜನ್ಮಭೂಮಿಯಲ್ಲಿ ಅವನ ವ್ಯಕ್ತಿತ್ವದ ಪ್ರತಿಷ್ಠಾಪನೆ ಇಲ್ಲ. ನೋಡಿದ್ರು ನಮ್ಮ ಊರಿನಲ್ಲಿ ರಾಮನಿಗೆ ರಥೋತ್ಸವ. ರಥೋತ್ಸವ ನಾನೇನು ಈ ಬಂದ ರಥೆಯಲ್ಲಿ ಎದ್ದು ಸಾರಥಿ ಯಾರು ಅರ್ಥವಾಗ್ತದೆ, ನನಗೆ ಅರ್ಥವಾಗ್ತದೆ. ಪರ್ಯಾಯದಿಂದ ಹೆಮ್ಮೆ ಏನಿಸ್ತದೆ. ರಾಮ ಒಬ್ಬ ಸಾಲದು ರಾವಣ್ಣ ಇದ್ರು ನಿಲ್ಲುವುದಕ್ಕೆ ಅಂತಲ್ಲೂ ರಥ ಕಳುಹಿಸಿದವನ ಅಭಿಪ್ರಾಯ. ಕಳುಹಿಸಲಿ, ಅದಕ್ಕೆ ರಾಮ ಯಾಕೆ ಹೆಮ್ಮೆ ಪಡಬೇಕು? ಇಷ್ಟು ಸಾಲದು ಅಂತ ನಾನು ಅವನನ್ನೇ ಮೂದಲಿಸಬೇಕು. ರಾಮ ಕಳುಹಿದ ನಿನಗೆ ಭದ್ರ ದಶಕಂಠ ಯುದ್ಧದ ರೀತಿ ನೀತಿಗಳಂತೆ. ಈಗ ನಾನು ಸೋಲುವ ಪಕ್ಷದಲ್ಲಿದ್ದೇನೆ, ನೀನೇ ವಿಜೃಂಭಿಸ್ತಾ ಇದ್ದಿ. ಇಂತಹ ಹೊತ್ತಿನಲ್ಲಿ ಈಗ ಅವನು ಕಳುಹಿಸಲಿ, ನೀನು ಸ್ವೀಕರಿಸಿದೆಯಲ್ಲ, ಅದರ ಅರ್ಥವೇನು? ಇಂದ್ರನ ರಥ ಇಲ್ಲದೇ ಇದ್ದರೆ, ಮಾತಲಿಯ ಸಾರಥ್ಯವೂ ದೊರಕದೇ ಇದ್ದರೆ, ರಾವಣನ ಕೂದಲನ್ನು ಕೊಂಕಿಸಲಾರ ರಾಮ ಅಂತವ ತೀರ್ಮಾನಿಸಿ ಕಳುಹಿಸಿದನು, ಅಥವಾ ಹೇಗೂ ಜಯಿಸ್ತೇನೆ ಬಂದದ್ದೆಲ್ಲ ಇರಲಿ ಎಂಬ ರಾಮೋತ್ಸವಕ್ಕೆ ನೀನು ಮನಸ್ಸು ಮಾಡಿದುದು ಕೇಳಿಲ್ಲಿ ಸಾಲದಿ. ಅವನು ಕಳುಹಿಸಲಿ, ಅವನೊಬ್ಬ ಶುದ್ಧ ರಾಜಕಾರಣಿ, ನೇರಾಗಿ ಎದುರಿಸಲಾರ. ಯಾರಾದರೂ ಎದುರಿಸುವುದಿದ್ದರೆ ಅವರ ಒಟ್ಟಿಗೆ ಸೇರಿಕೊಳ್ಳಲಾಪ. ಆದರೆ ಏಕವೀರನಾದಂತಹ ನಿನಗೆ ನನ್ನ ಮೊದಲ ಶತ್ರುಗಳು ನಿನ್ನ ಪಕ್ಷಕ್ಕೆ ಸದಸ್ಯರಾಗಿ ಬಂದು ನನ್ನನ್ನು ಸದೆ ಬಡಿಯಬೇಕು ಎಂಬ ಹುಂಬತನ ಬರಬಾರದು. ಬಂದರೂ ಅಡ್ಡಿಲ್ಲ, ಲಾಭವಾಗಬೇಕು. ಆದೀತ ಇಂದ್ರನ ರಥ ಅವ ಕಳುಹಿಸಲಿ, ಬೇಡ, ಸ್ವಸಾಮರ್ಥ್ಯದಿಂದ ನೀನು ಸಾಕ್ಷಾತ್ ಪರಶಿವನ ರಥವನ್ನೇ ತರಿಸಿಕೋ, ಬ್ರಹ್ಮನ ರಥವನ್ನು ತರಿಸಿಕೋ. ಈ ಹೊತ್ತು ರಾವಣ ಏನಾಗಿದ್ದಾನೆ ಗೊತ್ತ? ಹಂಗು ಹರಿದು ನಿಂತಿದ್ದಾನೆ. ಇಂತಹ ರಥಗಳೆಲ್ಲ ಒಟ್ಟಾಗಿ ನಿನಗೆ ಸಿಕ್ಕಿದರೂ ನೀನು ಉಳಿಯುವ ಪ್ರಮೇಯ ಇಲ್ಲ. ಅಳಿದರೆ ಇಂದ್ರ ಏನು ನನಗೆ ದೊಡ್ಡ ವಿಷಯ ಅಲ್ಲ. ನಾನು ಬದುಕಿದರೆ ನಾಳೆ ಅಲ್ಲ ನಾಡಿದ್ದಾದರೂ ಕೇಳಿಯೇನು, ಮೊದಲು ಕೇಳಿದವನೇ. ಆದ್ರಿಂದ ಆಗ್ಲಿಕ್ಕಿಲ್ಲ ರಾಮ, ಇದು ಸುಮ್ಮನೆ ನೀನು ಸಣ್ಣವನಾದದ್ದೇ ಹೊರತು. ಲಂಕೇಶ್ವರ, ನಮ್ಮಿಬ್ಬರನ್ನು ಗೆಲ್ಲುತ್ತೀಯ ನೀನು. ದಶಕಂಠ, ನೀನು ಬದುಕನ್ನು ನೋಡುವ ರೀತಿಯೇ ಹಾಗೆ, ಎಲ್ಲ ರಾಜರೀತಿಯ ದೃಷ್ಟಿಯಿಂದ ನೋಡ್ತಾ ಇದ್ದಿ. ನಾನೊಬ್ಬ ಕುಟುಂಬ ಜೀವಿಯಾಗಿ, ಸಮಾಜ ಜೀವಿಯಾಗಿ ನೋಡ್ತಾ ಇದ್ದೆ. ನಮ್ಮಿಬ್ಬರ ದೃಷ್ಟಿಕೋನದಲ್ಲೇ ಮೂಲಭೂತವಾದ ವ್ಯತ್ಯಾಸವಿದೆ. ಇರಲಿ, ಕಪಟದಿಂದ ಸೀತಾಪಹಾರವನ್ನು ಮಾಡಿ, ಆಮೇಲೆ ಮಂತ್ರ ಮಾರಣ ಮಾಟಗಳಿಂದ ಗೆಲ್ಲುವ ಪ್ರಯತ್ನವನ್ನು ಮಾಡಿ, ಯಾವುದೂ ಕೈ ಸಾಗದೆ ಇವತ್ತು ಸತ್ರೆ ಬದುಕಿದ್ರೆ ಬದುಕಿದೆ ಅಂತ ಎದುರು ನಿಂತು ಮೀಸೆ ತಿರುಗಿಸಿ ಹೇಳ್ತೀನಿ ನಮ್ಮಿಬ್ಬರನ್ನು ಗೆಲ್ತೇನೆ ಅಂತ. ಏನು ನಮ್ಮಿಬ್ಬರನ್ನು ಗೆಲ್ಲುವ ಬಗೆ? ನೇರವಾದ ಯುದ್ಧವೋ ಮಾರಣದ ಇರವೋ ಯಾವುದಾದ್ರೂ ಪ್ರತಿಬಂಧಕ ನಮ್ಮಲ್ಲಿ ಉಂಟು ಅಂತ ನೀನು ನೋಡಿದ್ದೀಯ. ಯಾಕೆಂದ್ರೆ 3 ಬಾರಿ ನಿನ್ನನ್ನು ವಿವಸ್ತ್ರನಾಗಿ ಮಾಡಿ, ನಿರಾಯುಧರನ್ನಾಗಿ ಮಾಡಿ ಕಳಿಸಿದವ, ನಿನ್ನ ಎಲ್ಲ ಉಪಾಯಗಳನ್ನು ಛೇದಿಸಿದವ. ಅಂತಹ ವಿಜಿಗೀಷು ಪ್ರವೃತ್ತಿಯ ವಿಜಯಿಯಾದ ರಾಮನ ಮುಂದೆ ಈಗ ಹೇಳಲಿಕ್ಕೆ ನಾಚಿಕೆ ಆಗುದಿಲ್ಲ ನಿನಗಲ್ವ? ನಾಚಿಕೆ ಏನು? ಒದಗಿ ಬಂದಂತಹ ನಿನ್ನ ನನ್ನ ಈ ಮಹಾಯುದ್ಧದಲ್ಲಿ ಬರೇ ಮಂತ್ರಾಸ್ತ್ರಗಳ ಪ್ರಯೋಗ ಸಾಕಾಗಲಿಲ್ಲ. ಆವಾಗ ಮಾಟವೋ ಮಾರಣವೋ ಮಂತ್ರವೋ ಅದು ಏನೀಗ ಬಲು ದೊಡ್ಡ ಅಪವಾದವಲ್ಲವಲ್ಲ? ಆದರೆ ಪ್ರಯೋಜನವಾಗಿದೆಯೇ ನಿನಗೆ? ಪ್ರಯೋಜನ ಆಗಲಿಲ್ಲ ಎಂಬುದರಿಂದ ಮಾಡಿದ ಕ್ರಿಯೆ ಕೆಟ್ಟು ಹೋಯ್ತು ಅಂತಲ್ಲ, ಅದರ ಅರ್ಥ ಸಾಕಾಗಲಿಲ್ಲ ಅಂತ. ಸಾಕಾಗದೇ ಇರುವುದು ಅಪರಾಧ ಅಲ್ಲ, ಇನ್ನೂ ಉಂಟು. ಓಹೋ, ಅದು ಹೋಗಲಿ. ಇದರಿಂದ ಗೊತ್ತಾದ್ದೇನು? ಏನು? ರಾಮನೊಬ್ಬ ಕಾಣುವ ಕಣ್ಣಿಗೆ ಎಷ್ಟು ಎತ್ತರ ಎಷ್ಟು ಅಗಲವೋ ಅಷ್ಟಲ್ಲ ಎಂಬುದು ಗೊತ್ತಾಗ್ತದೆ. ಓಹೋ, ಸಾಧಿಸಿದವ ಶಿವದೇವರ ವಾಹನವಾದ ನಂದಿಯನ್ನು ಎದುರಿಸುವಾಗ ಅದು ಇದರಿಂದ ಹಾಯ್ಲಿಕ್ಕೇ ಬೇಕು ಅಂತ ನಿರೀಕ್ಷಿಸಿದರೆ ಸಾಲದು, ಹಿಂದಿನಿಂದ ಅದಕ್ಕೆ ಮೆಟ್ಟುವ ಸ್ವಭಾವ ಉಂಟಂತ ತಿಳ್ಕೊಳ್ಬೇಕು. ಅದನ್ನು ತಿಳಿದೆ ಪ್ರತ್ಯುಪಾಯಗಳನ್ನೆಲ್ಲ ಮಾಡಿ ಈವರೆಗೆ ಏನು ನೀನು ಮಾಡ್ತಾ ಬಂದಿದ್ದೀಯೋ, ಲೌಕಿಕವಾಗಿ ಅಮೋಘವಾದ ಸಂಪತ್ತುಗಳು, ಮಂತ್ರಗಳೇ ಅಸ್ತ್ರಗಳಾಗುವುದು. ಇದಕ್ಕೆಲ್ಲ ಪ್ರತ್ಯುತ್ತರ ಕೊಟ್ಟದ್ದು ಕೇವಲ ನಾವು ವಿದ್ಯೆಯಿಂದ ಅಂತ ತಿಳಿಬೇಡ, ಬೇರೆ 2 ಕಾರಣಗಳಿಂದ. ಒಂದು ನೈತಿಕ ಬಲ, ಇನ್ನೊಂದು ಕುಲದ ಬಲಮೆ. ಕುಲದ ಬಲಮೆ ಅಂತ ಹೇಳಬೇಡ, ನಿನ್ನ ಕುಲ ನಾನು ಮೊದಲೇ ಸಂಶೋಧನೆ ಮಾಡಿದ. ಎಲ್ಲಿ? ಅನರಣ್ಯಕನೆಂಬವನು ನಿಮ್ಮ ಹೃದಯಗಳು ಕೊಟ್ಟೇನು, ರಣಗಳು ಧರಿದವನು ಈಗನ ಕೊಲ ನೋಡುವ ಹವನು. ಅಷ್ಟಕ್ಕೆ ಸಾಕು. ಆದರೆ ಒಂದು ಬುದ್ಧಿವಂತರು ನಿಮ್ಮಲ್ಲಿ ಒಮ್ಮೊಮ್ಮೆ ಒಂದೊಂದು ಪ್ರಚಾರ ಮಾಡಿದ್ದಾರೆ. ನಾವು ಹುಟ್ಟಿರುವ ಕುಲ ಎಷ್ಟು ದೊಡ್ಡದು, ಆದ್ರಿಂದ ನಾವೆಷ್ಟು ದೊಡ್ಡವರು ಅಂತ. ನಿಮ್ಮ ಆಸ್ಥಾನ ವಿದ್ವಾಂಸರಿಂದಲೋ ಶಾಸಕರಿಂದಲೋ ಶಾಸನ ಬರೆಯಿಸಿ ಸೂರ್ಯವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಚತುಸಮುದ್ರ ವಲಯ ಅಂಕಿತವಾದಂತಹ ಭೂಮಂಡಲದ ಸರ್ವಾಧಿಕಾರ ನಮಗೆ ಬರ್ತದೆ, ಬರಬೇಕು. ಅದು ಬರೆದು ಓದಲಿಕ್ಕಾದೀತು. ಅನರಣ್ಯಕ ಅಂತ ಒಬ್ಬ ಇದ್ದ, ನಮ್ಮ ಹಿರಿಯವ, ನಿಮ್ಮ ಹಿರಿಯವ. ಎಲ್ಲಿದ್ದಾನೆ, ಎಷ್ಟಕ್ಕಿದ್ದಾನೆ ನೋಡೋಣ ಎಂಬ ಕುತೂಹಲ ನನಗೆ ಹುಟ್ಟಿತ್ತು. ಆವಾಗ ರಾವಣ್ಣ ವ್ಯಕ್ತಿತ್ವವು ಇಷ್ಟು ವಿಸ್ತಾರವಾಗಿ ಇರಲಿಲ್ಲ. ದಿಗ್ವಿಜಯಕ್ಕಾಗಿ ಊರು ತಿರುಗುತ್ತಿದ್ದವ ನಾನು. ಅಯೋಧ್ಯೆಗೆ ಬಂದರೆ ಅಯೋಧ್ಯೆಯ ರಾಜಧಾನಿಯಲ್ಲಿ ಅವ ಇಲ್ಲ. ಯಾವನಾದರೊಬ್ಬ ಪಂಥಾಹ್ವಾನ ಮಾಡಿಕೊಂಡು ಬರ್ತಾನೆ ಅಂತಾದರೆ ಅದಕ್ಕೆ ಉತ್ತರಿಸುವುದಕ್ಕೆ ಅವ ಸಿದ್ಧನಲ್ಲ. ಎಲ್ಲಿಯೋ ಯಾಗ ಮಾಡಿಸ್ತಾ ಇದ್ದ. ನನಗೆ ವ್ಯವಧಾನ ಇಲ್ಲ. ಅವ ಯಾಗ ಪೂರ್ಣಾಹುತಿ ಮಾಡಿ ಎದ್ದು ಬರುವಲ್ಲಿವರೆಗೆ ನಿಲ್ಲಬೇಕಲ್ಲ ರಾವಣ. ಯಜ್ಞಭೂಮಿ ಆದರೆ ಯಜ್ಞಭೂಮಿ, ಕ್ಷತ್ರಿಯನಲ್ವೇ. ಕ್ಷತ್ರಿಯನು ದೀಕ್ಷಿತನ ಕುಳಿತಾವಾಗ ಸಶಸ್ತ್ರ ಪಡೆಯಲ್ಲಿ ಇದ್ದೇ ಇರ್ತದಲ್ಲ ರಕ್ಷಣೆಗೆ. ಹೋದೆ, ಸಾರಿದೆ, ಏಳು, ಯುದ್ಧ ಕೊಡು ಸೂರ್ಯವಂಶ ಚಕ್ರವರ್ತಿಯಿಂದ. ಏಳಲೇ ಇಲ್ಲ. ಏಳದಿದ್ರೇನು, ಏಳದಿದ್ದವ ಬೀಳ್ಲಿ. ತಲೆ ಕತ್ತರಿಸಿದೆ. ರಾಮ, ನೀನು ಆಲೋಚನೆ ಮಾಡು. ಸೂರ್ಯವಂಶದ ಅರಸರು ನೀವು, ಕುಲದೊಡದು. ಸೂರ್ಯನ ಕಿರಣ ಬೀಳುವಲ್ಲಿ ಎಲ್ಲ ನಿಮ್ಮ ಶ್ವೇತಛತ್ರದ ನೆರಳೆ. ನೀನು ಹುಟ್ಟುವಾಗ ಅಂತಃಪುರದಲ್ಲಿ, ನೀನು ಬಂಗಾರದ ತೊಟ್ಟಿಲಿನಲ್ಲಿ ಹಿರಿಯರ ಜೋಗುಳ ಕೇಳಿ ನಿದ್ರೆ ಮಾಡುತ್ತಿದ್ದಾಗ ನಿಮ್ಮ ಅಪ್ಪನಿಗೆ, ಸೂರ್ಯವಂಶದ ಸೈನಿಕರಿಗೆ ಬಹಳ ದೂರ ಈ ಕಡೆಗೆ ಬರುವುದಕ್ಕೆ ಸಾಧ್ಯ ಇರಲಿಲ್ಲ. ವಿಶ್ವಾಮಿತ್ರನ ಸಿದ್ಧಾಶ್ರಮದಲ್ಲಿಯೂ ಕೂಡ ನನ್ನವರಾದವರು ಕಾಪಿಟ್ಟು ಇಡ್ತಿದ್ರು. ಅಲ್ಲಿ ರಕ್ಷಕರಾಗಿದ್ದರು. ವಂಶ ಗೌರವ ಹೇಳ್ತಿ, ನಾನೇನು ಗೊತ್ತುಂಟು, ಗೊತ್ತುಂಟು. ಅದಕ್ಕಾಗಿಯೇ ಬಂದವನು, ಗೊತ್ತುಂಟ ನಿನಗೆ. ನೆನಪಿಲ್ಲ ಅಂತ ಮಾಡಿದೀಯ. ಗುರುದ್ರೋಹವರೆನ್ನೊಳಗೆ ಗುರುದ್ರೋಹವರೆನ್ನೊಳಗೆ ಇರುತ್ತೇನೆ ತಾಳ್ಮೆಯ ಹೀಗೆ ಕರುಣೆಯ ರಸೆಯಲ್ಲ ಕೇಳದೊರೊಡನೆ ಸಾರಿದ ನಲ್ಲ. ರಾವಣ, ನೀನು ಯಾವುದನ್ನು ನಿನ್ನ ಜಯ ಅಂತ ತಿಳಿದಿದ್ದೀಯ, ಅದು ನಿನ್ನ ಅಪಜಯ. ಯಜ್ಞ ದೀಕ್ಷಿತನಾದಂತಹ ನಮ್ಮ ಮುತ್ತಜ್ಜ ಅನರಣ್ಯನನ್ನು ತಲೆಗೆಡದ ದಿವಸವೇ ನಿನ್ನ ಮರಣರೇಖೆ ಬರೆಯಲ್ಪಟ್ಟಿದೆ ಅಂತ ತಿಳಿ. ಮರಣೋತ್ಕ್ರಮಣ ಸ್ಥಿತಿಯಲ್ಲಿ ಅವನು ಕೊಟ್ಟ ಶಾಪವಾಕ್ಯದ ಫಲವೇ ಈ ರಾಮನಿಗೆ ನಿನ್ನಲ್ಲಿ ಒದಗಿ ಬಂದ ಸಂಘರ್ಷ ಇದ್ದೀತು. ಆಮೇಲೆ ಮಾರೀಚರನ್ನು ಬಾಣ ಮೂಲಕವಾಗಿ ಹಾರಿಸಿ ನಿನಗೊಂದು ಸೂಚನೆ ಕೊಟ್ಟೆ, ನೀವು ತಪ್ಪಿ ನಡೆದರೆ ಹೀಗೆ ಆಗ್ತದೆ ಅಂತ. ತಾಟಕ ಸಂಹಾರದಲ್ಲಿ ಕೊಟ್ಟ ಸೂಚನೆಯೂ ಅದೇ. ಆಮೇಲೆ 14 ಸಹಸ್ರ ಅಕ್ಷರ ಒಟ್ಟಿಗೆ ಬಂದಂತಹ ಖರಾಸುರ, ನಿತ್ತ ನಿಲುವಿನಲ್ಲಿ ದೇವೇಂದ್ರನಥವೂ ಇಲ್ಲ, ಏನೂ ಇಲ್ಲ. ಅವರನ್ನೆಲ್ಲ ಕೊಂದು ಮಯ್ಯಬವರೆಂದು ಒರೆಸಿಕೊಂಡವ ರಾಮ. ಆಗಲೂ ನಿನಗೆ ಬಹುಶಃ ಬುದ್ಧಿ ಸ್ವಲ್ಪ ಜಾಗೃತವಾದದ್ರಿಂದಲೇ ವೇಷಾಂತರದಿಂದ ಬಂದಿರಬೇಕು. ಈಗ ಹೇಳ್ತಿ ದೇವತೆಗಳು ನನ್ನ ಪಕ್ಷದವರು ಅಂತ ಭ್ರಮೆಯಿಂದ ತಿಳ್ಕೊಂಡಿದ್ದಿ. ಲೋಕದ ಶಕ್ತಿಗಳನ್ನೆಲ್ಲ ಒತ್ತಡದಲ್ಲಿಟ್ಟು ನಿನ್ನ ಪರವಾಗಿ ನೀನು ಮಾಡಿರಬಹುದು. ಆ ಆಕ್ರಂದನವೇ ನನಗೆ ದೊಡ್ಡ ಶಕ್ತಿಯಾಗಿ ಪರಿಣಮಿಸಿದೆ. ಸಾಲದಕ್ಕೆ ನಿನ್ನ ನೈತಿಕ ಪತನ ಕ್ಷಣ ಕ್ಷಣಕ್ಕಾಗ್ತಾ ಬಂದಿದೆ. ಗುರುದ್ರೋಹ, ದೈವದ್ರೋಹ, ಭ್ರಾತೃದ್ರೋಹ, ಏನೆಲ್ಲ ಮಾಡಬಹುದು ಅದನ್ನೆಲ್ಲ ಮಾಡಿ ಈವರೆಗೆ ನೀನು ಬದುಕಿದ್ದಿದ್ರೆ ಸೂರ್ಯವಂಶದವರು ಕೊಟ್ಟ ಆಯುಷ್ಯ ಅಂತ ತಿಳಿ. ನಮಗೆ ಆಕ್ರಮಣಶೀಲತೆ ಇಲ್ಲದ್ರಿಂದ ಈವರೆಗೆ ಬದುಕಿದೀಯ. ಆದ್ರಿಂದ ಕೇವಲ ತರುಣಿಯ ದೇಸೆ, ಅದನ್ನು ಮುಂದಿಟ್ರೆ ಅದೇ. ಇದನ್ನೆಲ್ಲ ನೀನು ತೆಗೀತೀಯೋ, ಈ ಎಲ್ಲದಕ್ಕೆ ಪರಿಮಾರ್ಜನ ನಿನ್ನನ್ನು ಹಲವು ಸರಿ ಕೊಲ್ಲುವುದಕ್ಕಾಗುವುದಿಲ್ಲ, ಒಂದೇ ಸಲ. ಅದಲ್ಲೂ ನಿನಗೊಂದು ಲಾಭವೇ, ಏಕ ಪರಿಮಾರ್ಜನದಿಂದ ಮುಗಿಯುತ್ತದೆ. ಸಾಯುವುದಕ್ಕೆ ಸಿದ್ಧನಾಗಿಯೇ ಬಂದ ಹಾಗೆ ಕಾಣ್ತದೆ ಅಲ್ವಾ? ಸಾಯುವುದಕ್ಕೆ ಸಿದ್ಧನೋ ಅಥವಾ ಗೆಲ್ಲುವುದಕ್ಕೆ ಸಿದ್ಧನೋ ಎಂಬ ಪ್ರಮೇಯ ಅಲ್ಲ ಇಲ್ಲಿ. ಈಗ ನಿನ್ನ ಕೃತಿಯನ್ನು ನಾನು ಅರ್ಥೈಸಿಕೊಂಡದ್ದು ಸರಿಯಾಗಿದೆ ಅಂತ ನನಗೆ ಆತ್ಮವಿಶ್ವಾಸ. ತಂಗಿಯಾದ ಶೂರ್ಪನಖಿಯನ್ನು ಉಪಯೋಗಿಸಿ ಹೆಣ್ಣ ನೆವದಿ ಹಿಂದಿನದ್ದಾದಂತಹ ದ್ವೇಷವನ್ನು ಸಾಧಿಸಿ ಸೂರ್ಯವಂಶದ ಧವಳ ಛತ್ರ, ಧವಳ ಕೀರ್ತಿ, ಇದನ್ನು ಮರಳಿಸಬೇಕು ಅಂತಲೇ ನೀನು ಈ ಕೆಲಸವನ್ನು ಮಾಡಿದೀಯ ಅಂತ. ಒಂದುಂಟು, ಸಂಸ್ಕೃತಿಯನ್ನು ಹೇರುವ, ಸೂರ್ಯವಂಶದ ವಿಸ್ತಾರದಲ್ಲಿ ನಿಮ್ಮನ್ನು ತರುವ ಉದ್ದೇಶ ನಮಗಿಲ್ಲ. ನೀನು ಯಾವುದನ್ನು ಹೆಣ್ಣ ನೆವ ಅಂತ ಹೇಳ್ತೀಯೋ ಅದನ್ನು ನಿವಾರಿಸಿದ್ರೆ ಈಗಲೂ ಲಂಕೆಯು ಅಯೋಧ್ಯೆಯು ಒಂದಾಗುವುದಕ್ಕೆ ಸಾಧ್ಯ. ಆಗಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ರಾವಣ ಏನು ಎಷ್ಟು ಅಂತ ಪ್ರತ್ಯಕ್ಷವಾಗಿ ತಿಳಿಯುವುದಕ್ಕಿಂತ ಮೊದಲೇ ನೀನು ತೀರ್ಮಾನಿಸಿ ಆಗಿಯದೆ. ದಂಡಕಾರಣ್ಯದಲ್ಲಿ ಋಷಿಮುನಿಗಳಿಗೆ ಆಶ್ವಾಸನೆ ಕೊಟ್ಟಿದ್ದೀಯಂತೆ, ಎಲ್ಲವರನ್ನು ಸಂಹಾರ ಮಾಡಿ ಕ್ಷೇಮವನ್ನುಂಟು ಮಾಡ್ತೇನೆ ಅಂತ. ನಾನು ಒಬ್ಬ ರಾಜ, ಏನು ರಾಮ ರಾಜ. ನಾನು ದೂರದಿಂದ ಈ ಸುದ್ದಿ ಬಂದವಾಗ ಅಯೋಧ್ಯೆಯ ಸವಾಲಿಗೆ ನಾನು ಉತ್ತರಿಸಬೇಕು ಅಂತಲೇ ಸನ್ನದ್ಧನಾದ್ದು. ನೀನು ಹೇಳಿದೆಯಲ್ಲ ಕೇವಲ ಸೀತೆಯ ನೆವನ ಅಲ್ಲ ಅಂತ. ಈಗ ನಾನು ಹೇಳ್ತೇನೆ, ಸಿಕ್ಕಿದರೆ ನನಗೆ ಸೀತೆ ಬೇಕು. ಸೀತೆ ಸಿಕ್ಕೋದಿಲ್ಲ, ದಕ್ಕುವುದಿಲ್ಲ. ಅಂತಾದರೂ ನಿನ್ನನ್ನು ಎದುರಿಸಿ ಪಚಾರಿಸಬೇಕು. ನಾನಲ್ಲಿ ಸತ್ರು ಬದುಕಿಯರು ಎಂಬ ಆತ್ಮವಿಶ್ವಾಸ ಏನಿದೆ ಅಮೋಘವಾದ. ನೋಡೋಣ ನೋಡೋಣ, ಪ್ರಚಂಡ ದೀರ್ಘವಾದಂತಹ ಸಮರ ನಡೆಯಿತು. ಮಾಯಾಯುದ್ಧವನ್ನು ಆರಂಭಿಸಿದ, ಕತ್ತರಿಸಿದಷ್ಟು ಸಲ ಭುಜಗಳು, ಕತ್ತರಿಸಿದಷ್ಟು ಸಲ ತಲೆಗಳು ಚಿಗುರಿ ಚಿಗುರಿ ನಿಲ್ಲುತ್ತಾ ಇದೆ. ನಾನು ಯಾರು ಅಂತ ನನಗೂ ಅರ್ಥವಾಗಿದೆ, ಅವನಿಗೂ ಅರ್ಥವಾಗುವ ಹಾಗೆ ಶಾರಂಗವನ್ನು ಪಿಡಿದು ರಥವನ್ನು ಏರಿ ಒಮ್ಮೆ ಅವನ ಮುಂದೆ ಕಾಣಿಸಿಕೊಳ್ತೇನೆ ಕಾಣಿಸಿಕೊಳ್ತೇನೆ. ಬ್ರಹ್ಮಾಂಡ ಕೋಟಿಯ ಧರಿಸಿರುವ ಶ್ರೀ ವಿಮಲ ಮೂರ್ತಿಯ ಕಂಡೋ ಬ್ರಹ್ಮಾಂಡ ಕೋಟಿಯ ಧರಿಸಿರುವ ಶ್ರೀ ವಿಮಲ ಮೂರ್ತಿಯ ಕಂಡ ಅಸುರೇಂದ್ರ ಕಂಡನೋ ದಶ ಕಂಡನು ಅಂತ ನೀವೇ ಪ್ರಪಂಚಕ್ಕೆ ಸಾಕ್ಷಿ ಹೇಳಬೇಕು. ಪುಂಡರೀಕಾಂಬಕನ ಜಗದೋದ್ದಂಡ ರೂಪನ ಕಂಡನು. ಪುಂಡರೀಕಾಂಬಕನ ಜಗದೋದ್ದಂಡ ರೂಪನ ಕಂಡ ಬಾಲ ಬ್ರಹ್ಮಾಂಡ ಕೋಟಿಯ ತಂಡಗಳ ಕೃಪೆಗೊಂಡು ಸಲಹುವ ಜಾಂಡದೀಶನ ಕಂಡನು. ಬ್ರಹ್ಮಾಂಡ ಕೋಟಿಯ ತಂಡಗಳ ಕೃಪೆಗೊಂಡು ಸಲಹುವ ಜಾಂಡದೀಶನ ಕಂಡನು. ಜಗದೋದಂಡರೂಪನ ಪುಂಡರಿಕಾಂಬಕನ ಜಗದೋದಂಡರೂಪನ ಬ್ರಹ್ಮಾಂಡ ಕೋಟಿಯ ತಂಡಗಳ ಕೃಪೆಗೊಂಡು ಸಲಹುವ ಜಾಂಡದೀಶನ ಕಂಡನು. ಬ್ರಹ್ಮಾಂಡ ಕೋಟಿಯ ತಂಡಗಳ ಕೃಪೆಗೊಂಡು ತ್ರ್ಯಂಬಕನ ಜಗದು ತಂಡ ರೂಪನ ಖಂಡ ಬಲ ಬ್ರಹ್ಮಾಂಡ ಕೋಟಿಯ ತಂಡಗಳ ಕ್ರಮೆಗೊಂಡು ಸಲಹುವ ಜಾಂಡದೀಶನ ಕಂಡನು 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 ಏನು ಉಳಿಯಿತು? ನಾನು ಏನನ್ನು ಕಂಡೆ ಅಂತ ಪರಮ ಭಾಗವತೋತ್ತಮರಾದಂತಹ ನಾರದಾದಿಗಳು ಆಕಾಶದಲ್ಲಿ ನಿಂತು ಪ್ರಪಂಚಕ್ಕೆ ಸಾರುತ್ತಾ ಇದ್ದಾರೆ. ಅಷ್ಟು ಸಾಕು. ದೇಹಧಾರಿಯಾಗಿ ಪ್ರಪಂಚದಲ್ಲಿ ಶಾಪದಿಂದಲೋ ಪುಣ್ಯದಿಂದಲೋ ಹುಟ್ಟಿದವನಿಗೆ ಕಾಣಬೇಕಾದದ್ದೆಲ್ಲ ಕಂಡು ಮುಗಿಯುವುದು. ಇದನ್ನು ಕಂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿ ಎಲ್ಲವೂ ತಾನಾಗಿ ಎಲ್ಲವನ್ನೂ ತನ್ನದನ್ನಾಗಿಸಿಕೊಂಡಂತಹ ವಿಶ್ವರೂಪ ದರ್ಶನವಾಯಿತಲ್ಲ, ಧನ್ಯ. ರಾವಣೇಶ್ವರ, ಈ ಆತ್ಮ ಪ್ರತ್ಯಯದ ಹೊತ್ತಿನಲ್ಲಿ ನಿನಗೆ ಪುನಃ ಹೇಳ್ತೇನೆ, ಸದರವಲ್ಲಿದು ಕೇಳು ದಶವದನ, ಕಾಳಗತಿ ಚಮತ್ಕೃತಿ ಬೇಡ, ಶರಣಾಗು, ನಿನ್ನನ್ನು ಕ್ಷಮಿಸ್ತೇನೆ. ಮತ್ತೂ ಮತ್ತು ಮತ್ತೂ ಮತ್ತು ನಿನ್ನ ಮಾನವೀಯತೆಯನ್ನು ನೀನು ಪ್ರದರ್ಶಿಸುತ್ತೇ ಹೊರತು ಇವನ ಅಂತಃಕರಣ ಏನು ಎಂಬುದನ್ನು ಗುರುತಿಸಿದ್ರೂ ಕಣ್ಣು ಮುಚ್ಚಿಕೊಳ್ತಾ ಇದ್ದೆ. ರಾಮ, ಬ್ರಹ್ಮನಿಂದ ಹೊರಬಡೆದಿದ್ದೇನೆ, ಹೌದಲ್ಲ? ಮಾನುಷಾತ್ ಅನ್ಯೈಹಿ ಅವಧ್ಯತ್ತು. ಆದ ಕಾರಣ ನಿನ್ನ ಈ ರೂಪವನ್ನು ಮರೆಗೊಳಿಸು, ಮನುಷ್ಯಾಕೃತಿಯನ್ನು ತಾಳು. ನನ್ನ ವಧೆಗಾಗಿಯೇ ನಮ್ಮವನಾದಂತಹ ಅಗಸ್ತ್ಯ ಕೊಟ್ಟದ್ದಿದೆಯಲ್ಲ ಬಿಲ್ಲು, ಬ್ರಹ್ಮಾಸ್ತ್ರ ಇದೆಯಲ್ಲ ರಾಮ, ಹೂಡು ಬ್ರಹ್ಮಾಸ್ತ್ರ. ಜಯ 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 ಜಯ. ಮಂಗಲಂ ಜಯ ಮಂಗಲಂ ಜಯ ಮಂಗಲಂ ಜಯ ಮಂಗಲಂ. ಮೂರು ಮೂರ್ತಿಯ ರೂಪಗೆ ವಿಶ್ವಾಗಾರ ಸಾರಸ ಗುಣದೀಪಗೆ ವಿಶ್ವಾಗಾರ ಸಾರಸ ಗುಣದೀಪಗೆ वीरगे तोरुति हमाय विचारगे वीरगे तोरुति हमाय विचारगे क्षीरातिशयन गंभीरगे कारणिक सूत्रधारगे क्षीरातिशयन गंभीरगे कारणिक सूत्रधारगे खगवेरी दीनो धारयनी श्री राम के मंगलम. चारु निगम विदूर निरूपम शूर सुरुचिहार दुरीत संहार हर सुरवार नुद खगवेरी दीनो धारवाद राम गे. खगवेरी दीनो धारयनि सुवरामगे मंगलो. चारु निगम विदुर निरूपम शूर सुरुचिहार दुरीत संहार हर सुरवार नुत खगवेरी